ಸೊ ಹಾಯ್ ಸ್ನೇಹಿತರೆ, KS 2017 ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಅದಕ್ಕೆ ತಮ್ಮ ರೆಸ್ಪಾನ್ಸ್ ಆ್ಯಂಡ್ ಕಾಮೆಂಟ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಮತ್ತೊಂದು 2 KS ಕ್ವಶನ್ ಪೇಪರ್ಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ. KS ಪೇಪರನ್ನ ಅಂದರೆ KS ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ರೆ ಅದು SDAಗೂ ಹೆಲ್ಪ್ ಆಗುತ್ತೆ, FDAಗೂ ಹೆಲ್ಪ್ ಆಗುತ್ತೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಶಂಕರ್ ಸರ್ ಡೈಲಾಗ್ ಏನಪ್ಪ ಅಂದರೆ ತಲೆಯಲ್ಲಿ ಕೂದಲಿದ್ರೆ ಹೆಂಗಾದರೂ ಬಚ್ಕೋಬೋದು. ವಿಷಯದ ಬಗ್ಗೆ ನಮಗೆ ಮಾಸ್ಟ್ರಿ ಇದ್ದರೆ ಯಾವುದೇ ಎಕ್ಸಾಮಲ್ಲಿ ಪ್ರಶ್ನೆಗಳು ಕೇಳಿ ಆ ಪ್ರಶ್ನೆಗಳನ್ನು ನಾವು ಬ್ಯೂಟಿಫುಲ್ಲಾಗಿ ಫಿನಿಷ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನೀವು ಎಲ್ಲರೂ ಸೇರಿ ಏನು ಈ ಪಾಪಿ ಕಾಲ್ ಮಾಡ್ತಾಯಿರೋ ಎಲ್ಲ ಎಕ್ಸಾಮ್ಗಳನ್ನು ಫೇಸ್ ಮಾಡೋಣ. ಸೊ ಒಂದಂತೂ ನಮಗೆ ಸಿಕ್ಕೇ ಸಿಗತ್ತೆ, ಎಕ್ಸಾಮ್ ಪಾಸ್ ಆಗ್ತೀವೋ ಇಲ್ಲ ಗೊತ್ತಿಲ್ಲ, ಬಟ್ ಒಂದು ಬ್ಯೂಟಿಫುಲ್ ಅನುಭವ ಸಿಗತ್ತೆ. ಹಾಗಾದರೆ ಇಲ್ಲಿ ಅನುಭವ ಇದೆಯಲ್ವ, ಅದಕ್ಕಿಂತನೂ ದೊಡ್ಡದು ಯಾವುದಿಲ್ಲ, ನಿಮಗೆ ಒಳ್ಳೆಯ ಅನುಭವ ಸಿಗಲಿ. ಸೊ ಅನುಭವವೇ ನಿಮ್ಮ ಮುಂದಿನ ಜೀವನಕ್ಕೆ ಪಾಠವಾಗಲಿ, ಆ ಪಾಠವೇ ನಿಮಗೆ ಗೆಲುವನ್ನು ತಂದುಕೊಡಲಿ ಅಂತ ಹೇಳ್ತಾ, ಸೊ ನೀವೆಲ್ಲರೂ ಕೂಡ ಸಮರೋಪಾದಿಯಲ್ಲಿ ಪ್ರವಾಹದ ರೀತಿಯಲ್ಲಿ ಈ ಚಾನಲನ್ನ ನಿಮ್ಮ ಸ್ನೇಹಿತರಿಗೆ ನೀವು ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, KS 2015 KS ಕ್ವಶನ್ ಪೇಪರ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಸೊ ಇದು ನನ್ನ ಬ್ಯೂಟಿಫುಲ್ ಟಾಪಿಕ್, ಅದೇ ನನ್ನ ಭಾರತ ನನ್ನ ಸಂಸ್ಕೃತಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಬಟ್ ಇಲ್ಲಿ ನಿಮಗೆ ಕಂಟೆಂಟ್ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ ಸ್ನೇಹಿತರೆ. ಹಾಗೆ ಈ ಪ್ರಶ್ನೆ, ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ ಅಂತ. ಸೊ ಏನಿಲ್ಲ, ದಟ್ ಈಸ್ ಇಡೀ ಜಗತ್ತು ಯಾವುದರಿಂದ ಸೃಷ್ಟಿಯಾಗಿದೆ. ಸೊ ಇಡೀ ಜಗತ್ತು ಯಾವುದರಿಂದ ಸೃಷ್ಟಿಯಾಗಿದೆ ಅಂದರೆ ದಟ್ ಈಸ್ ದ ದ್ರವ್ಯ ಅಂತ ಕರಿತೀವಿ, ದ್ರವ್ಯ. ಇಡೀ ಜಗತ್ತು ಯಾವುದರಿಂದ ಸೃಷ್ಟಿಯಾಗಿದೆ? ದ್ರವ್ಯ. ಸೊ ಇಂಗ್ಲೀಷಲ್ಲಿ ಮ್ಯಾಟರ್ ಅಂತ ಕರಿತೀವಿ. ದ್ರವ್ಯದ ಅತ್ಯಂತ ಚಿಕ್ಕ ಕಣ ಇದೆಯಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ? ಪರಮಾಣು ಅಂತ ಕರಿತೀವಿ. ದ್ರವ್ಯದ ಅತ್ಯಂತ ಚಿಕ್ಕ ಕಣ ಪರಮಾಣು. ಹಾಗಾದರೆ ಈ ಪರಮಾಣು ಇದೆಯಲ್ವಾ, ಈ ಪರಮಾಣುವಿನ ಕವಚ ಮತ್ತು ಪರಮಾಣುವಿನ ನ್ಯೂಕ್ಲಿಯಸ್. ಸೊ ಸಿಂಪಲ್ ಸ್ನೇಹಿತರೆ, ಈ ಪರಮಾಣುಗಳು ಅನೇಕ ಪರಮಾಣುಗಳು ಸೇರಿ ವಸ್ತು ಆಗತ್ತೆ. ಅಂದರೆ ಅನೇಕ ಪರಮಾಣುಗಳು ಸೇರಿ ವಸ್ತು ಅಣು ಆಗತ್ತೆ, ಅಣು ಎಲ್ಲ ಸೇರಿ ವಸ್ತು ಆಗತ್ತೆ, ವಸ್ತು ಸೇರಿ ಏನಾಗುತ್ತೆ? ದ್ರವ್ಯ ಆಗತ್ತೆ. ಅವೆಲ್ಲ ದ್ರವ್ಯ ಅಂದರೆ ಏನು, ದ್ರವ್ಯದ ಸ್ಥಿತಿಗಳು, ಅವೆಲ್ಲ ನಾವು ನೆಕ್ಸ್ಟ್ ಬೇಸಿಕ್ ಕ್ಲಾಸಲ್ಲಿ ಬ್ಯೂಟಿಫುಲ್ಲಾಗಿ ಸ್ಟಡಿ ಮಾಡೋಣ. ಒಟ್ಟು ದ್ರವ್ಯದ ಅತ್ಯಂತ ಚಿಕ್ಕ ಕಣಕ್ಕೆ ನಾವೇನಂತ ಕರಿತೀವಿ? ಪರಮಾಣು. ಹಾಗಾದರೆ ಯಾವುದೋ ಒಂದು ದ್ರವ್ಯ ಇದೆ, ಆ ದ್ರವ್ಯದ ಅತ್ಯಂತ ಚಿಕ್ಕ ಕಣ ಪರಮಾಣು. ಅಂದರೆ ಆ ದ್ರವ್ಯದ ಕಂಪ್ಲೀಟ್ ಗುಣವನ್ನು ಆ ಪರಮಾಣು ಏನಾಗ್ತಾ ಇರತ್ತೆ, ಸೂಚಿಸ್ತಾ ಇರತ್ತೆ. ಹಾಗಾದರೆ ಪರಮಾಣುವಿನಲ್ಲಿ ಗುಣವನ್ನು ಸೂಚಿಸಲಿಕ್ಕೆ ಮತ್ತಾರಿದ್ದಾರೆ? ಪರಮಾಣುವಿನಲ್ಲಿ ಮತ್ತೆ 3 ಮೂಲಭೂತ ಕಣಗಳಿದ್ದಾವೆ, ಅವು ಪರಮಾಣುವಿನ ನ್ಯೂಕ್ಲಿಯಸ್ ಆ್ಯಂಡ್ ಪರಮಾಣುವಿನ ಕವಚಗಳಲ್ಲಿದ್ದಾವೆ. ಸೊ ಸ್ನೇಹಿತರೆ, ಈ ಪರಮಾಣುವನ್ನು ನಾವು ದೊಡ್ಡಕ್ಕೆ ಬರ್ಕೊಂಡಾಗ ಇದು ಪರಮಾಣುವಿನ ಬೀಜ ಕೇಂದ್ರ ಅಂತ ಕರಿತೀವಿ. ಸೊ ಇದು ಪರಮಾಣುವಿನ ಕವಚ ಅಂತ ಕರಿತೀವಿ. ಇದು ಪರಮಾಣುವಿನ ಶೆಲ್, ದಿಸ್ ಇಸ್ ನ್ಯೂಕ್ಲಿಯಸ್, ಆಟೋಮಿಕ್ ಸೆಂಟರ್. ಹಾಗಾದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಯಾರಿದ್ದಾರೆ ಅಂದರೆ ದಟ್ ಇಸ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇದ್ದಾರೆ. ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಯಾವುದು ಸುತ್ತಾ ಇದೆ ಅಂದರೆ ದಟ್ ಇಸ್ ದ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಸುತ್ತಾ ಇದೆ. ಹಾಗಾದರೆ ಒಳಗಡೆ ಯಾರೋ ಎಳಿತಾ ಇದ್ದಾರೆ, ದಟ್ ಇಸ್ ಪಾಸಿಟಿವ್ ಚಾರ್ಜ್. ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಎಳೆಯಲ್ಪಡ್ತಾ ಇದೆ ಎಲೆಕ್ಟ್ರಾನ್, ದಟ್ ಇಸ್ ದ ನೆಗೆಟಿವ್ ಚಾರ್ಜ್. ಇದು ಸುಮ್ಮನೆ ನಿಂತ್ಕೊಂಡು ಇವರಿಬ್ಬರು ಏನು ಮಾಡ್ತಾರಂತ ನೋಡ್ತಾ ಇದೆ, ನ್ಯೂಟ್ರಲ್ ಆಗಿ ದಟ್ ಇಸ್ ದ ನ್ಯೂಟ್ರಾನ್. ಹಾಗಾದರೆ ಎಲೆಕ್ಟ್ರಾನ್ ಕಂಡುಹಿಡಿದನು ಜೆ ಥಾಮ್ಸನ್, ಪ್ರೋಟಾನ್ ಕಂಡುಹಿಡಿದನು ರುದರ್ಫೋರ್ಡ್ ಆರ್ ಗೋಲ್ಡ್ ಸ್ಟೈನ್. ನೆಕ್ಸ್ಟ್ ನ್ಯೂಟ್ರಾನನ್ನು ಕಂಡುಹಿಡಿದಂಥ ವಿಜ್ಞಾನಿ ಜೇಮ್ಸ್ ಚಾಡ್ವಿಕ್. ನ್ಯೂಕ್ಲಿಯಸನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಪ್ಪ ಅಂದರೆ ದಟ್ ಈಸ್ ರುದರ್ಫೋರ್ಡ್. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ಈ ಆಟಮನ್ನು ಡಿಸ್ಕವರ್ ಮಾಡಿದ ವಿಜ್ಞಾನಿ ಯಾರು? ಜೆ ಥಾಮ್ಸನ್. ಎಲೆಕ್ಟ್ರಾನನ್ನು ಕೂಡ ಅವನೇ ಕಂಡುಹಿಡಿತಾನೆ. ಪ್ರೋಟಾನ್ ರುದರ್ಫೋರ್ಡ್, ಗೋಲ್ಡ್ ಸ್ಟೈನ್, ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್. ನ್ಯೂಕ್ಲಿಯಸ್ ಇದೆಯಲ್ವಾ, ದಟ್ ಇಸ್ ರುದರ್ಫೋರ್ಡ್. ಹಾಗಾದರೆ ನಮ್ಮ ರುದರ್ಫೋರ್ಡ್ ನ್ಯೂಕ್ಲಿಯಸನ್ನು ಕಂಡುಹಿಡಿದು ನ್ಯೂಕ್ಲಿಯರ್ ಫಿಸಿಕ್ಸ್ದ ಪಿತಾಮಹ ಆಗ್ತಾನೆ. ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ರುದರ್ಫೋರ್ಡ್. ಅದು ಬೇಸಿಕ್ ಕ್ಲಾಸಲ್ಲಿ ನಿಮಗೆಲ್ಲ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ, ಬಟ್ ಇಲ್ಲಿ ಹಾಗಲ್ಲ. ಸೊ ಇಲ್ಲಿ ಒಂದು ಪರಮಾಣುವಿನ ದ್ರವ್ಯರಾಶಿ ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ ಅಂತ. ಸೊ ಸಿಂಪಲ್ ಸ್ನೇಹಿತರೆ, ಇಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಎಲೆಕ್ಟ್ರಾನ್ ಇದೆ. ಇವುಗಳಲ್ಲಿ ಅತ್ಯಂತ ಭಾರವಾಗಿರ್ತಕ್ಕಂಥ ಕಣ ಯಾವುದು ಅಂದರೆ ನ್ಯೂಟ್ರಾನ್. ಸೊ ನೆಕ್ಸ್ಟ್ ಎರಡನೇ ಭಾರವಾಗಿರ್ತಕ್ಕಂಥ ಕಣ ಯಾವುದು ಅಂದರೆ ಪ್ರೋಟಾನ್. ಅತ್ಯಂತ ಹಗುರ ಕಣ ಯಾವುದು ಅಂದರೆ ಎಲೆಕ್ಟ್ರಾನ್. ಹಾಗಾದರೆ ಒಂದು ಪರಮಾಣುವಿನಲ್ಲಿ ಅತ್ಯಂತ ಭಾರವಾದ ಕಣಗಳು ಎಲ್ಲಿದ್ದಾವೆ? ಪರಮಾಣುವಿನ ಸೆಂಟ್ರಲ್ಲಿದ್ದಾವೆ, ನ್ಯೂಕ್ಲಿಯಸ್ಸಲ್ಲಿ ಇದ್ದಾವೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಪರಮಾಣುವಿನ ಅತಿ ಹೆಚ್ಚು ರಾಶಿ ಇರೋದ್ರಿಂದ ಇದನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆ ಬಯಾಲಜಿಯಲ್ಲಿ ಈ ಸೆಂಟರ್ನ ನ್ಯೂಕ್ಲಿಯಸ್ ಅಂತ ಕರೆಯೋದ್ರಿಂದ ಇದಕ್ಕೆ ಮತ್ತೊಂದು ಹೆಸರು, ದಟ್ ಈಸ್ ನ್ಯೂಕ್ಲಿಯಾನ್ ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ಈ ನ್ಯೂಕ್ಲಿಯಾನ್ ಸಂಖ್ಯೆ, ಆ ರೀ ಪರಮಾಣುವಿನ ರಾಶಿ ಸಂಖ್ಯೆ ಏನು, ಈ ಪರಮಾಣುವಿನ ಬೀಜ ಕೇಂದ್ರ ಇದೆಯಲ್ವಾ, ಇದು ಅತ್ಯಂತ ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ಸಂಖ್ಯೆಗೆ ಸಮನಾಗಿರುತ್ತದೆ. ಹಾಗಾದರೆ ಇಲ್ಲಿ ಆಪ್ಷನ್ ಎಲೆಕ್ಟ್ರಾನ್ ಸಂಖ್ಯೆಗೆ ನೋ, ಇದು ಅತ್ಯಂತ
ಕಡಿಮೆ ದ್ರವ್ಯರಾಶಿ, ನೆಕ್ಸ್ಟ್ ನ್ಯೂಟ್ರಾನ್ ಸಂಖ್ಯೆ, ನೋ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನು ಕೂಡಿದಾಗ ಬರುವ ಸಂಖ್ಯೆ ಇದೆಯಲ್ವಾ, ಆದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನು ಕೂಡಿದಾಗ ಬರತಕ್ಕಂಥ ಸಂಖ್ಯೆಗೆ ಪರಮಾಣು ರಾಶಿ ಸಂಖ್ಯೆ ಆರ್ ಪರಮಾಣು ದ್ರವ್ಯ ರಾಶಿ ಸಂಖ್ಯೆ ಅಂತ ಕರಿತೀವಿ, ಅಥವಾ ನ್ಯೂಕ್ಲಿಯಾನ್ ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಸಿ ಈಸ್ ದ ರೈಟ್ ಆನ್ಸರ್. ಇದೇ ಎಲ್ಲರ ಕ್ವಶನ್, ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ಅಂತ ಯಾವುದು ಅಂತ ಕೇಳಿದರೆ ದಟ್ ಈಸ್ ದ ಪ್ರೋಟಾನ್ ಸಂಖ್ಯೆಗೆ ನಾವೆಂತ ಕರಿತೀವಿ, ಬರೀ ಪ್ರೋಟಾನ್ ಸಂಖ್ಯೆಗೆ ನಾವೆಂತ ಕರಿತೀವಿ, ಪರಮಾಣು ಸಂಖ್ಯೆ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಪ್ರೋಟಾನ್ ಸಂಖ್ಯೆಗೆ, ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರಿತೀವಿ, ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸಂಖ್ಯೆಗೆ ಪರಮಾಣು ರಾಶಿ ಸಂಖ್ಯೆ ಆರ್ ಪರಮಾಣು ದ್ರವ್ಯ ರಾಶಿ ಸಂಖ್ಯೆ ಅಥವಾ ನ್ಯೂಕ್ಲಿಯಾನ್ ಸಂಖ್ಯೆ ಅಂತ ಕರಿತೀವಿ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹಾಗಾದರೆ ಈ ಪ್ರಶ್ನೆಗೆ ಸಿ ಈಸ್ ರೈಟ್ ಆನ್ಸರ್. ಸೊ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಈಸಿಯಾಗಿದೆ, ದಟ್ ಈಸ್ ಎಲ್ಲರೂ ಕೂಡ ಒಂದು ಜಿ ಕೆ ಪ್ರಶ್ನೆ ಥರನೇ ಇದೆ. ಸೊ ಇಲ್ಲಿ ಡಾಕ್ಟರ್ ಸಲೀಂ ಅಲಿಯವರು ಈ ಕೆಳಗಿನ ಯಾವ ವಿಷಯಕ್ಕೆ ಪ್ರಖ್ಯಾತರು ಅಂತ. ಸೊ ಹಾಗಾದರೆ ದಟ್ ಈಸ್ ಅ ಪಕ್ಷಿ, ದಟ್ ಈಸ್ ಅ ಆರ್ನಿಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಆರ್ನಿಥಾಲಜಿಸ್ಟ್ ಯಾರು ಅಂದರೆ ಡಾಕ್ಟರ್ ಸಲೀಂ ಅಲಿ. ಇವರು ಆರ್ನಿಥಾಲಜಿಸ್ಟ್, ಪಕ್ಷಿಶಾಸ್ತ್ರದ ಒಂದು ಬ್ಯೂಟಿಫುಲ್ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ ಸಲೀಂ ಅಲಿ. ಬಯೋಲಜಿಸ್ಟ್ ಅಂದರೆ ಜೀವಶಾಸ್ತ್ರಜ್ಞ, ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಶಾಸ್ತ್ರಜ್ಞ, ಡರ್ಮಾಲಜಿಸ್ಟ್ ಡರ್ಮ ಅಂದರೆ ಚರ್ಮ ಚರ್ಮ ಅಂತ, ಡರ್ಮಿಲಾಜಿಸ್ಟ್ ಅಂದರೆ ಚರ್ಮಿಲಾಜಿಸ್ಟ್ ಅಂತ, ದ ಸ್ಟಡಿ ಆಫ್ ಸ್ಕಿನ್ ದಟ್ ಇಸ್ ದ ಡರ್ಮಿಟಾಲಜಿಸ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸಿಂಪಲ್, ಆಹಾರದ ಸರಪಳಿಯಲ್ಲಿ ಈ ಕೆಳಕಂಡ ಪ್ರಾಥಮಿಕ ಉತ್ಪಾದಕ ಯಾರು ಅಂತ, ನಮ್ಮ ಫುಡ್ ಚೈನಲ್ಲಿ ದಟ್ ಈಸ್ ಅ ಪ್ರೊಡ್ಯೂಸರ್ ಯಾರು ಅಂತ. ಪ್ರೊಡ್ಯೂಸರ್ ಅಂದರೆ ಈ ಭೂಮಿಯ ಮೇಲೆ ಎಲ್ಲ ರೀತಿಯ ಜೀವಿಗಳು ಉಳಿಯಲು ಆಹಾರವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸರ್ ಯಾರು ಅಂತ. ಸೊ ಸ್ನೇಹಿತರೆ, ನಮಗೆ ನೋಡಿದ ತಕ್ಷಣ ಎಲ್ಲಿ ಹೋಗಿಬಿಡ್ತೀವಿ ನಾವು? ಪ್ಲ್ಯಾಂಟ್ ಸಸ್ಯಗಳಿಗೆ ಅಂತ ಹೋಗಿಬಿಡ್ತೀವಿ. ಸಸ್ಯಗಳು ಮಾತ್ರ ಪ್ರೊಡ್ಯೂಸರ್ ಅಲ್ಲ, ಬೇರೆ ಜೀವಿಗಳು ಕೂಡ ಇದೆ. ಆಲ್ಗೆಗಳು ಕೂಡ ಪ್ರೊಡ್ಯೂಸರೇ, ನೆಕ್ಸ್ಟ್ ಸಸ್ಯಗಳು ಕೂಡ ಪ್ರೊಡ್ಯೂಸರೇ. ಹಾಗಾಗಿ ಯಾವುದಕ್ಕೆ ನಾವು ಪ್ರೊಡ್ಯೂಸರ್ ಅಂತ ಕರಿತೀವಿ? ಫಸ್ಟ್ ನೋಡಿ, ಆಪ್ಷನ್ ಎ ಹೆಟಿರೋಟ್ರೋಪ್ಸ್ ಅಂತ ಇದೆ. ಹೆಟಿರೋಟ್ರೋಪ್ಸ್ ಅಂದರೆ ಪರಪೋಷಕಗಳು ಅಂತ. ಆಹಾರ ಮತ್ತು ಆಶ್ರಯಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ನಾವೇನಂತ ಕರಿತೀವಿ ಅಂದರೆ ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ, ಪರಪೋಷಕಗಳು ಅಂತ. ಆಟೋಟ್ರೋಪ್ಸ್, ಆಟೋ ಅಂತ ಏನಿದೆ, ಆಟೋ ಅಂತ ವರ್ಡ್ ಎಲ್ಲರೇ ಬರಲಿ, ಆಟೋ ಅಂದರೆ ಸೆಲ್ಫ್ ಅಂತ, ತನ್ನಷ್ಟಕ್ಕೆ ತಾನು ಅಂತ. ಹಾಗಾಗಿ ದಟ್ ಈಸ್ ಆಟೋಟ್ರೋಪ್ಸ್. ಸೊ ಸಿಂಪಲ್, ಸ್ವಪೋಷಕರು, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸ್ವಪೋಷಕರು ಅಂತ ಕರಿತೀವಿ ಸ್ನೇಹಿತರೆ. ಆ ಸ್ವಪೋಷಕರು ಸಸ್ಯಗಳಾದರೂ ಆಗಿರ್ಬೋದು, ಶೈವಲಗಳಾದರೂ ಆಗಿರ್ಬೋದು. ಹಾಗಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ, ಸಸ್ಯದ ಜೊತೆಗೆ ಶೈವಲಗಳು ಕೂಡ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಕೂಡ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ. ಸೊ ಹಾಗಾಗಿ ಇಲ್ಲಿ ಆಟೋಟ್ರೋಪ್ಸ್ ಅಂತ ಏನಾದರೂ ಬಂತು ಅಂದರೆ ಅದು ಸ್ವಪೋಷಕಗಳು. ಹಾಗಾಗಿ ಆಹಾರದ ಸರಪಳಿಯಲ್ಲಿ ಕೆಳಕಂಡ ಯಾವುದು ಪ್ರಾಥಮಿಕ ಉತ್ಪಾದಕವಾಗಿದೆ ಅಂದರೆ ಆಟೋಟ್ರೋಪ್ಸ್ ಪ್ರಾಥಮಿಕ ಉತ್ಪಾದಕವಾಗಿದೆ. ದಟ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಹಾಗಾದರೆ ಆ ಆಟೋಟ್ರೋಪ್ಸ್ ತಯಾರಿಸಿದ ಆಹಾರವನ್ನು ಬಳಸಿಕೊಂಡು ಬೆಳೀತಕ್ಕಂಥ ಜೀವಿಗಳಿಗೆ ಏನಂತ ಕರಿತೀವಿ, ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಆಗಿ ಸಸ್ಯಗಳು ಇರುತ್ತೆ. ನೆಕ್ಸ್ಟ್, ಆ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂತಹ ಜೀವಿಗಳಿಗೆ ಏನಂತ ಕರಿತೀವಿ ನಾವು, ಪರಭಕ್ಷಕಗಳು, ಪ್ರೀಡಿಯೇಟರ್ಸ್. ಅವೆಲ್ಲ ನಾನು ಎಕಾಲಜಿ EVS ಅಂತಕ್ಕಂಥ ಒಂದು 4 ಸ್ಲೈಡ್ದ ಬ್ಯೂಟಿಫುಲ್ ಟಾಪಿಕ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರು KS ಎಕ್ಸಾಮ್ಗಳನ್ನು ಫೇಸ್ ಮಾಡ್ತೀರಾ, ಆ ಪರಿಸರ ವಿಜ್ಞಾನದ ಬ್ಯೂಟಿಫುಲ್ 4-5 ಸ್ಟಡಿಗಳನ್ನು ನೋಡಿ, ಅದರಲ್ಲಿ 2-3 ಕ್ವಶನ್ ನಿಮಗೆ ಪ್ರತಿಯೊಂದು KS ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ, ಸೊ ಈ ಪ್ರಶ್ನೆಗೆ ಆಟೋಟ್ರೋಪ್ಸ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗುತ್ತೆ? ಸೊ ಸಿಂಪಲ್, ಇಲ್ಲಿ ನಿಮ್ಮ ಸ್ವಲ್ಪ ತಲೆಯಲ್ಲಿರಬೇಕು ಪರಿಸರ ವ್ಯವಸ್ಥೆ ಅಂತ. ಪರಿಸರ ವ್ಯವಸ್ಥೆ ಏನು ಸರ್? ಪರಿಸರ ವ್ಯವಸ್ಥೆ ಎಕೋ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಪರಿಸರ ಅಂದರೆ ದಟ್ ಇಸ್ ಜೀವಿಗಳು ಮತ್ತು ಆ ಜೀವಿಗಳು ಸುತ್ತ ಇರತಕ್ಕಂಥ ಪರಿಸರ. ಹಾಗಾದರೆ ಜೀವಿಗಳು ಅವು ತನ್ನ ಸುತ್ತ ಇರತಕ್ಕಂಥ ಪರಿಸರಕ್ಕೆ ಹೊಂದಿಕೊಂಡು ಬಾಳೋದಿಕ್ಕೆ ಅಂತ ಕರಿತೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಜೀವಿಗಳು ತನ್ನ ಸುತ್ತ ಇರತಕ್ಕಂತಹ ಪರಿಸರಕ್ಕೆ ನಾವೆಂತ ಕರಿತೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಪರಿಸರ ವ್ಯವಸ್ಥೆ ಇದೆಯಲ್ವಾ, ಈ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಇದೆ. ಸೊ ಸಿಂಪಲ್, ಜೀವಿಗಳು ಅಂದರೆ ಸಸ್ಯಗಳಿದೆ, ನೆಕ್ಸ್ಟ್ ಪ್ರಾಣಿಗಳಿದೆ, ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳಿದೆ. ನೆಕ್ಸ್ಟ್ ಪರಿಸರ ಅಂದರೆ ನಿಮಗೆ ಗಾಳಿ ಇದೆ, ಬೆಳಕು ಇದೆ, ನೆಕ್ಸ್ಟ್ ಮಣ್ಣು ಇದೆ, ಇವೆಲ್ಲ ಪರಿಸರ. ಹಾಗಾದರೆ
ಈ ಜೀವಿಗಳ ಸುತ್ತಲೂ ಈ ಪರಿಸರ ಏನು ಭೌತಿಕ ಪರಿಸರ ಇವನ್ನೆಲ್ಲ ಸೇರಿ ನಾವೇನಂತ ಕರಿತೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅದು ದೇವರೇ ನಿರ್ಮಾಣ ಮಾಡಿದರೆ ನೈಸರ್ಗಿಕ ಪರಿಸರ ಅಂತ ಕರಿತೀವಿ. ಅಕ್ವೇರಿಯಂ ಥರ ನಾವೇ, ತೋಟಗ ಥರ ನಾವೇ, ಮತ್ಸ್ಯಾಲಯ ಥರ ನಾವೇ ನಿರ್ಮಾಣ ಮಾಡಿದರೆ ಅದಕ್ಕೆ ಕೃತಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಹಾಗಲ್ಲ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳು, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳು ಯಾವ ಒಂದು ಫಿನೋಮಿನಗಳ ಮೂಲಕ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂದರೆ ದಟ್ ಈಸ್ ಆಹಾರ ಸರಪಳಿಯ ಮೂಲಕ ಹೋಗುತ್ತೆ ಸ್ನೇಹಿತರೆ, ಆಹಾರ ಸರಪಳಿ. ಹಾಗಾದರೆ ಆಹಾರ ಸರಪಳಿಯ ಮೂಲಕ ಏನು ಆ ಪೋಷಕಾಂಶಗಳು ಹೋಗುತ್ತೆ? ಎಕ್ಸಾಂಪಲ್, ಸಸ್ಯಗಳು. ಸಸ್ಯಗಳನ್ನು ತಿಂದು ಯಾವುದು ಬದುಕತ್ತೆ ಅಂದರೆ ದಟ್ ಈಸ್ ಮಿಡತೆ. ಮಿಡತೆಯನ್ನು ತಿಂದು ಯಾವುದು ಬದುಕತ್ತೆ ಅಂದರೆ ದಟ್ ಈಸ್ ಕಪ್ಪೆ. ಕಪ್ಪೆಯನ್ನು ತಿಂದು ಯಾವುದು ಬದುಕತ್ತೆ? ಹಾವು. ಹಾವನ್ನು ತಿಂದು ಯಾವುದು ಬದುಕತ್ತೆ? ಹದ್ದು. ಸೊ ಸ್ನೇಹಿತರೆ, ಸಸ್ಯಗಳಲ್ಲಿರ್ತಕ್ಕಂತಹ ಪೋಷಕಾಂಶಗಳು, ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ಇಲ್ಲಿ ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಸಸ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮಿಡತೆಗೆ ಬರುತ್ತೆ. ಮಿಡತೆಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕಪ್ಪೆಗೆ ಹೋಗುತ್ತೆ. ಕಪ್ಪೆಲ್ಲಿರೋ ಪೋಷಕಾಂಶಗಳು ಆಹಾರದ ಮೂಲಕ ಹಾವಿಗೆ ಹೋಗುತ್ತೆ. ಹಾವಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹದ್ದು ಹೋಗುತ್ತೆ. ಹದ್ದು ಸಾಯ್ಬೋದು, ಹಾವು ಸಾಯ್ಬೋದು, ಕಪ್ಪೆ ಸಾಯ್ಬೋದು. ಈ ಪೋಷಕಾಂಶಗಳು ಎಲ್ಲಿಗೆ ಹೋಗುತ್ತೆ ಅಂದರೆ ಮಣ್ಣಿಗೆ ಹೋಗುತ್ತೆ. ಸೊ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮತ್ತೆ ಸಸ್ಯಗಳು ಬಳಸ್ಕೊಳ್ಳುತ್ತೆ. ಈ ಥರ ಮತ್ತೆ ಸಸ್ಯಗಳ ಮೂಲಕ, ಮತ್ತೆ ಮಣ್ಣಿನ ಮೂಲಕ, ಸಸ್ಯಗಳ ಮೂಲಕ ಮತ್ತೆ ಮಣ್ಣಿನ ಮೂಲಕ, ಮೀನ್ಸ್ ಜೀವಿಗಳು ಮತ್ತು ಪರಿಸರದ ನಡುವೆ, ಜೀವಿಗಳು ಮತ್ತು ಪರಿಸರದ ನಡುವೆ ಈ ರಾಸಾಯನಿಕ ವಸ್ತುಗಳು ಏನಾಗ್ತಾ ಇರುತ್ತೆ ಅಂದರೆ ಪೋಷಕಾಂಶಗಳು ಏನಾಗ್ತಾ ಇರುತ್ತೆ ಅಂದರೆ ಚಕ್ರದ ರೀತಿಯಲ್ಲಿ ಏನಾಗ್ತಾ ಇರುತ್ತೆ? ಚಲಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ವಿಚ್ ದ ರೈಟ್ ಆನ್ಸರ್, ಎ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಸಿಂಪಲ್, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪೋಷಕಾಂಶಗಳು ಯಾವ ರೂಪದಲ್ಲಿ ಚಲಿಸ್ತಾ ಇರುತ್ತೆ ಅಂದರೆ ಚಕ್ರದ ರೂಪದಲ್ಲಿ ಏನಾಗ್ತಾ ಇರುತ್ತೆ? ಚಲಿಸ್ತಾ ಇರುತ್ತೆ. ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ನಾನು ಹೇಳ್ತಾ ಇರ್ತೀನಿ, ನನಗೊಬ್ಬ ಬ್ಯೂಟಿಫುಲ್ ಲವ್ವರ್ ಇದ್ಲು, ಅವಳು ಸತ್ತಲು, ಮಣ್ಣಲ್ಲಿ ಹಾಕಿದೆ, ಗೊಬ್ಬರ ಆದಲು, ಗಿಡ ಹಾಕಿದೆ, ಆ ಗಿಡ ಗೊಬ್ಬರವನ್ನು ಎಳ್ಕೊಳ್ತು, ಹಣ್ಣಾತು, ಹಣ್ಣು ಯಾರೋ ತಿಂದರು. ಮತ್ತು ಈ ಥರ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗ್ತಾ 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 ಈ ಪೋಷಕಾಂಶಗಳು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಚಕ್ರದ ರೂಪದಲ್ಲಿ ಏನಾಗ್ತಾ ಇರುತ್ತೆ? ವಿವಿಧ ರೂಪಗಳನ್ನು ಬದಲಾವಣೆ ಮಾಡಿಕೊಂಡು ಚಕ್ರೀಯವಾಗಿ ಚಲಿಸ್ತಾ ಇರುತ್ತೆ. ಹಾಗಾಗಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಮೂಲಕ ಪೋಷಕಾಂಶಗಳು ಜೈವಿಕ ಘಟಕಗಳಿಂದ ಅಜೈವಿಕ ಘಟಕಗಳಿಗೆ, ಅಜೈವಿಕ ಘಟಕಗಳಿಂದ ಜೈವಿಕ ಘಟಕಗಳಿಗೆ ಯಾವ ರೂಪದಲ್ಲಿ ಚಲಿಸ್ತಾ ಇರುತ್ತೆ ಅಂದರೆ ಚಕ್ರದ ರೂಪದಲ್ಲಿ ಚಲಿಸ್ತಾ ಇರುತ್ತೆ ಸ್ನೇಹಿತರೆ. ಅದೇ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹೇಗೆ ಚಲಿಸುತ್ತೆ ಅಂದರೆ ಏಕಮುಖವಾಗಿ ಚಲಿಸುತ್ತೆ. ಯಾಕಂದರೆ ಸೂರ್ಯನಿಂದ ಬರತಕ್ಕಂತಹ ಶಕ್ತಿ ಸಸ್ಯಗಳಿಗೆ ಬರುತ್ತೆ, ಸಸ್ಯಗಳಿಂದ ಪ್ರಾಥಮಿಕ ಭಕ್ಷಕರಿಗೆ ಬರುತ್ತೆ, ಪ್ರಾಥಮಿಕ ಭಕ್ಷಕರಿಂದ ದ್ವಿತೀಯಕ ಭಕ್ಷಕ, ದ್ವಿತೀಯಕ ಭಕ್ಷಕರಿಂದ ತೃತೀಯಕ ಭಕ್ಷಕ, ತೃತೀಯಕ ಭಕ್ಷದಿಂದ ಚತುರ್ಥಕ ಭಕ್ಷಕ, ಚತುರ್ಥಕ ಭಕ್ಷದಿಂದ ಏನಾಗುತ್ತೆ? ಕಂಪ್ಲೀಟ್ ನಾಶವಾಗಿ ಹೋಗುತ್ತೆ. ಪುನಃ ಆ ಎನರ್ಜಿ ಯಾರಿಗೂ ಹೋಗೋದಿಲ್ಲ, ಸೂರ್ಯನಿಗೆ ಹೋಗೋದಿಲ್ಲ. ಹಾಗಾಗಿ ಸೊ ಸಿಂಪಲ್, ಶಕ್ತಿಯ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಸಂಚಾರ ಹೇಗಾಗಿರುತ್ತೆ ಅಂದರೆ, ಸೊ ಸೂರ್ಯನಿಂದ ಪ್ರಾರಂಭವಾಗಿರ್ತಕ್ಕಂಥ ಶಕ್ತಿ ಮತ್ತೆ ಪುನಃ ಸೂರ್ಯನಿಗೆ ಹೋಗೋದಿಲ್ಲ, ನಮ್ಮ ಭೂಮಿಯಲ್ಲಿ ಏನಾಗ್ಬಿಡುತ್ತೆ? ನಾಶವಾಗಿ ಹೋಗ್ಬಿಡತ್ತೆ. ಹಾಗಾಗಿ ಶಕ್ತಿ ಕೂಡ ಯಾವತ್ತೂ ಕೂಡ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಸಂಚಾರ ಏನಾಗಿರುತ್ತೆ ಅಂದರೆ ಏಕಮುಖ ಸಂಚಾರವಾಗಿರುತ್ತೆ. ಅದೇ ಪೋಷಕಾಂಶಗಳ ಸಂಚಾರ ಏನಾಗಿರುತ್ತೆ ಅಂದರೆ ದಡಿ ಚಕ್ರದ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ. ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದು ಕೂಡ ನಾನು ಇ ವಿ ಎಸ್ ಟಾಪಿಕಲ್ಲಿ ಹೇಳಿದ್ದೀನಿ, ಮತ್ತು ಇ ವಿ ಎಸ್ನ ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಮೇನ್ಸಿಗೆ ಹೆಲ್ಪ್ ಆಗುವ ಹಾಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್, ಒಬ್ಬ ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತದೆ, ಇದಕ್ಕೆ ಕಾರಣ? ಓಕೆ, ಕಾನ್ಸೆಪ್ಟ್ ನೋಡ್ಕೊಳ್ಳೋಣ, ಆಪ್ಷನ್ ಆಮೇಲೆ ನೀವೇ ನೋಡ್ಕೋಬೋದು. ಸೊ ಸಿಂಪಲ್, ನಮ್ಮ ಭೂಮಿ ಇದೆಯಲ್ವಾ, ಭೂಮಿ. ಹಾಗಾದರೆ ಭೂಮಿ ಯಾವ ಆಕಾರದಲ್ಲಿದೆ ಅಂದರೆ ದಟ್ ಈಸ್ ನಾವು ಹೇಳ್ತೀವಿ ಭೂಮ್ಯಾಕಾರದಲ್ಲಿದೆ ಅಂತ. ಹಾಗಾದರೆ ಭೂಮಿ ಯಾವ ಆಕಾರದಲ್ಲಿದೆ? ಭೂಮ್ಯಾಕಾರದಲ್ಲಿ ಯಾಕಿದೆ? ಸೊ ಭೂಮ್ಯಾಕಾರದಲ್ಲಿ ಯಾಕಿದೆ ಅಂದರೆ ಆ್ಯಕ್ಚುಲಿ ಭೂಮಿ ಗೋಲಾಕಾರದಲ್ಲಿದೆ. ಆದರೆ ಭೂಮಿ ಚಲಿಸ್ತಾ ಇರೋದರಿಂದ, ತನ್ನದೇ ಆಗಿರತಕ್ಕಂಥ ಕೋರಿಯಾಲಿಟಿಕ್ ಎನರ್ಜಿ ಶಕ್ತಿಯಿಂದ ಭೂಮಿ ಚಲಿಸ್ತಾ ಇರೋದರಿಂದ ಈ ಥರ ರೌಂಡ್ ಹೊಡಿತಾ ಇರೋದರಿಂದ ಆ ಎರಡೂ ಶಕ್ತಿ ಏನಾಗ್ತಾ ಇದೆ, ಹಿಗ್ಗಿ ಧ್ರುವ ಪ್ರದೇಶ ಕಡೆ ಏನಾಗ್ತಾ ಇದೆ, ಭೂಮಿ ಜಾಸ್ತಿ ಆಗ್ತಾ ಇದೆ. ಸೊ ಧ್ರುವ ಪ್ರದೇಶದ ಕಡೆ ಅದು ಹಿಗ್ತಾ ಇರೋದ್ರಿಂದ, ಸಾರಿ, ಸಮಭಾಜಕ ವೃತ್ತದ ಕಡೆ ಹಿಗ್ತಾ ಇರೋದರಿಂದ ಧ್ರುವ ಪ್ರದೇಶದ ಕಡೆ ಇದರ ತ್ರಿಜ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಧ್ರುವ ಪ್ರದೇಶದ ಕಡೆ ಅದರ ತ್ರಿಜ್ಯ ಅಥವಾ ಚಪ್ಪಟೆ ಆಗ್ತಾ ಇದೆ ಸ್ನೇಹಿತರೆ. ಆದರೆ ಭೂಮಿ ಇದು ತನ್ನ ಕಕ್ಷದ ಮೇಲೆ ತಾನು ಸುತ್ತ ಇರೋದರಿಂದ ತನ್ನದೇ ಆಗಿರತಕ್ಕಂಥ ಕೋರಿಯಾಲಿಟಿಕ್ ಎನರ್ಜಿಯನ್ನು ಪಡ್ಕೊಂಡು ನಮ್ಮ ಭೂಮಿ ಭೂಮಧ್ಯದ ರೇಖೆಯ ಕಡೆಗೆ ಹಿಗ್ತಾ ಇದೆ.
ಭೂಮಧ್ಯದ ರೇಖೆ ಕಡೆ ಹಿಗ್ತಾ ಇರೋದ್ರಿಂದ ಧ್ರುವ ಪ್ರದೇಶದ ಕಡೆ ಏನಾಗ್ತಾ ಇದೆ, ಕುಗ್ತಾ ಇದೆ. ಈ ಥರ ಭೂಮಧ್ಯದ ರೇಖೆಯಲ್ಲಿ ಹಿಗ್ಗಿ ಧ್ರುವ ಪ್ರದೇಶದ ಕಡೆ ಕುಗ್ತಾ ಇರತಕ್ಕಂಥ ಈ ಶೇಪಿಗೆ ನಾವೇನಂತ ಕರಿತೀವಿ, ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಭೂಮಿಗೆ ಜಿಯಾಯ್ಡ್ ಆಕಾರ ಇರೋದ್ರಿಂದ ನಾವು ಭೂಮಿಯ ಕೇಂದ್ರದಿಂದ, ದಟ್ ಈಸ್ ಭೂಮಧ್ಯ ರೇಖೆಯ ಹೊರವಲಯ, ನೆಕ್ಸ್ಟ್ ಭೂಮಿಯ ಕೇಂದ್ರದಿಂದ ಧ್ರುವ ಪ್ರದೇಶದ ಮೇಲ್ಮೈ. ಹಾಗಾದರೆ ಭೂಮಿಯ ಕೇಂದ್ರದಿಂದ ಭೂಮಧ್ಯ ರೇಖೆಯ ಮೇಲ್ಮೈ, ಭೂಮಿಯ ಕೇಂದ್ರದಿಂದ ನೆಕ್ಸ್ಟ್ ಧ್ರುವ ಪ್ರದೇಶದ ಮೇಲ್ಮೈ ಇದೆಯಲ್ವಾ, ಇವುಗಳ ತ್ರಿಜ್ಯವನ್ನು ಅಳತೆ ಮಾಡಿದಾಗ ಇದಕ್ಕಿಂತನೂ ಇದು 21 ಕಿಲೋಮೀಟರ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗೆ 21 ಕಿಲೋಮೀಟರ್ ಕಡಿಮೆ ಆಗುತ್ತೆ, ಇಲ್ಲಿ 21 ಕಿಲೋಮೀಟರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಕಡೆ ಭೂಮಿ ಏನಾಗ್ತಾ ಇರುತ್ತೆ, ಹಿಗ್ತಾ ಇರುತ್ತೆ. ಸೊ ಸಿಂಪಲ್, ಇದು ಯಾಕೆ ಹೇಳಿದೆ ಅಂದರೆ, ನಮಗೆ ಗುರುತ್ವದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಗುರುತ್ವ ಅಂತಕ್ಕಂಥದ್ದು ಎರಡು ರಾಶಿಗಳು ಜಾಸ್ತಿ ಆದ ಹಾಗೆ ಗುರುತ್ವ ಬಲ ಅಂತಕ್ಕಂಥದ್ದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾದರೆ ಗ್ರಾವಿಟಿ ಅಂತಕ್ಕಂಥದ್ದು ಒಂದು ರಾಶಿ ಜಾಸ್ತಿ ಆದ ಹಾಗೆ ಅದರ ಗ್ರಾವಿಟಿನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾನು ಗ್ರಾವಿಟಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನೇ ಹೇಳ್ತೀನಿ, ಅದನ್ನು ತಗೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ವಿಶ್ವದಲ್ಲಿರುವ ಪ್ರತಿಯೊಂದು ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡುತ್ತದೆ, ಅವುಗಳ ಆ ಕಣಗಳ ರಾಶಿಗೆ ನೇರ ಅನುಪಾತದಲ್ಲಿಯೂ, ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ದಟ್ ಇಸ್ ದ ಗ್ರಾವಿಟೇಷನಲ್ ಲಾ. ಹಾಗಾದರೆ ಅರ್ಥಾತ್ ಕಣಗಳ ರಾಶಿ ಜಾಸ್ತಿ ಆದ ಹಾಗೆ ಗುರುತ್ವ ಜಾಸ್ತಿ ಆಗುತ್ತೆ, ಆ ಕಣಗಳ ನಡುವಿನ ದೂರ ಜಾಸ್ತಿ ಆದ ಹಾಗೆ ಗುರುತ್ವ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾದರೆ ನಾವು ಕೇಂದ್ರನ ಒಂದು ಕಣ ಅಂತ ತಗೊಳ್ಳೋಣ, ಅತ್ಯಂತ ಹೊರಗಡೆ ಇರತಕ್ಕಂತಹ ಪ್ರದೇಶವನ್ನು ಮತ್ತೊಂದು ಕಣ ಅಂತ ತಗೊಳ್ಳೋಣ. ಹಾಗಾದರೆ ನಾವು ಕೇಂದ್ರದಿಂದ ನಾವು ಧ್ರುವ ಪ್ರದೇಶದ ತುದಿ ಹೋದ ಹಾಗೆ ತ್ರಿಜ್ಯ ಏನಾಗಿದೆ, ಕಡಿಮೆ ಇದೆ. ಕೇಂದ್ರದಿಂದ ಧ್ರುವ ಇದು ಸಮಭಾಜಕ ವೃತ್ತದ ಹೊರಗಡೆ ಹೋದ ಹಾಗೆ ತ್ರಿಜ್ಯ ಏನಾಗಿದೆ, ಜಾಸ್ತಿ ಆಗಿದೆ. ಹಾಗಾದರೆ ದೂರ ಜಾಸ್ತಿ ಆದಾಗ ಗ್ರಾವಿಟಿ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ. ದೂರ ಕಡಿಮೆ ಆದಾಗ ಗ್ರಾವಿಟಿ ಅಂತಕ್ಕಂಥದ್ದು ಏನಾಗುತ್ತೆ, ದಟ್ ಇಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಭೂಮಿಯ ಕೇಂದ್ರದಿಂದ ಧ್ರುವ ಪ್ರದೇಶದ ಮೇಲ್ಮೈ, ನಮ್ಮ ಭೂಮಿಯ ಕೇಂದ್ರದಿಂದ ನಮ್ಮ ಸಮಭಾಜಕ ವೃತ್ತದ ಮೇಲ್ಮೈ ಎರಡನ್ನು ಅಳತೆ ಮಾಡಿದಾಗ ಇಲ್ಲಿ 21 ಕಿಲೋಮೀಟರ್ ಕಡಿಮೆ, ಅಂದರೆ ಕೇಂದ್ರಕ್ಕೆ ತುಂಬ ಹತ್ತಿರ ಇದೆ, ಇದು ಕೇಂದ್ರಕ್ಕೆ ಸ್ವಲ್ಪ ದೂರ ಇದೆ. ಹಾಗಾಗಿ ಇಲ್ಲಿ ಗುರುತ್ವ 9.78 ಇರುತ್ತೆ, ಇಲ್ಲಿ ಗುರುತ್ವ 9.83 meters per second ಇರುತ್ತೆ. ದಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಸ್ನೇಹಿತರೆ, ಹಾಗಾಗಿ ಧ್ರುವ ಪ್ರದೇಶದಲ್ಲಿ ಗುರುತ್ವ ಜಾಸ್ತಿ ಇದೆ, ಸಮಭಾಜಕ ವೃತ್ತದ ಮೇಲ್ಮೈಯಲ್ಲಿ ಗುರುತ್ವ ಕಡಿಮೆ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋಗ್ತಾ ಹೋದ ಹಾಗೆ ಗುರುತ್ವ ಜಾಸ್ತಿ ಆಗೋದ್ರಿಂದ ತೂಕವನ್ನು ಏನು ಮಾಡ್ಕೋತಾನೆ, ಪಡ್ಕೊಳ್ತಾನೆ. ನೆಕ್ಸ್ಟ್ ಅದೇ ಕ್ವಶನ್ ಬರ್ಬೋದು, ಸಮಭಾಜಕ ವೃತ್ತದಿಂದ ದಟ್ ಈಸ್ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಬಂದ ಹಾಗೆ ತೂಕವನ್ನು ಕಳ್ಕೊಳ್ತಾನೆ, ಮತ್ತೆ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆ ಹೋದ ಹಾಗೆ ತೂಕವನ್ನು ಗಳಿಸ್ತಾನೆ, ನೆಕ್ಸ್ಟ್ ಸಮಭಾಜಕ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಹೋದ ಹಾಗೆ ತೂಕವನ್ನು ಏನು ಮಾಡ್ಕೋತಾನೆ, ಕಳ್ಕೊಳ್ತಾನೆ. ಯಾಕೆಂದರೆ ಡಿಸ್ಟೆನ್ಸ್ ಜಾಸ್ತಿ ಆದಾಗ ವೆಯ್ಟ್ ಕಡಿಮೆ ಆಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಆದಾಗ ವೆಯ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಭೂಮಿಯ ಮೇಲ್ಮೈ ಎಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತದೆ, ಕಾರಣ ಭೂಮಿಯು ಧ್ರುವ ಪ್ರದೇಶಗಳಿಗಿಂತ ಭೂಮಧ್ಯ ರೇಖೆಯ ಬಳಿಯ ಪ್ರದೇಶ ಹೆಚ್ಚು ಬಿಸಿಯಾಗಿರುತ್ತದೆ. ನೋ, ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿದ್ದು ಭೂಮಧ್ಯ ರೇಖೆಯ ಬಳಿ ಉಬ್ಬಿದೆ. ಹಾಗಾಗಿ ಸೊ ಇಲ್ಲಿ ನಮ್ಮ ಧ್ರುವ ಪ್ರದೇಶಗಳಲ್ಲಿ ತೂಕ ಜಾಸ್ತಿ ಇರುತ್ತೆ, ಭೂಮಧ್ಯ ಪ್ರದೇಶಗಳಲ್ಲಿ ತೂಕ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬಿ ಇಸ್ ರೈಟ್ ಆನ್ಸರ್. ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತದೆ, ಇದಕ್ಕೆ ಕಾರಣ ಭೂಮಿ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿದ್ದು ಭೂಮಧ್ಯ ರೇಖೆಯ ಬಳಿ ಏನಾಗಿದೆ, ಉಬ್ಬಿದೆ. ಉಬ್ಬಿರೋದ್ರಿಂದ ಕೇಂದ್ರದಿಂದ ಭೂಮಧ್ಯ ರೇಖೆಯ ಮೇಲ್ಮೈ ತ್ರಿಜ್ಯ ಜಾಸ್ತಿ ಇರುತ್ತೆ, ಇಲ್ಲಿ ತ್ರಿಜ್ಯ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ತ್ರಿಜ್ಯ ಕಡಿಮೆ ಆದಾಗ ಗುರುತ್ವ ಜಾಸ್ತಿ ಇರುತ್ತೆ, ಗುರುತ್ವ ಜಾಸ್ತಿ ಇದ್ದಾಗ ತೂಕ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಕ್ಲಿಯರ್ ಕಾನ್ಸೆಪ್ಟನ್ನು ನಿಮಗೆ ಗ್ರಾವಿಟಿ ಪಾಠದಲ್ಲಿ ಕೊಡ್ತೀನಿ, ಇಲ್ಲಿ ನಿಮಗೆ ಅರ್ಥ ಆಗಿರಲಿ. ಹಾಗಾದರೆ ಸಿಂಪಲ್, ಒಬ್ಬ ವ್ಯಕ್ತಿ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಹೋದ ಹಾಗೆ ತೂಕ ಅಂದರೆ ಅವನ ತೂಕ ಏನಾಗ್ತಾನೆ, ಗಳಿಸ್ಕೊಳ್ತಾನೆ. ಅದೇ ರಾಶಿ ಕೇಳಿಬಿಟ್ರೆ ಯಾವುದೇ ಕಾರಣಕ್ಕೂ ರಾಶಿ, ಯಾವುದೇ ಕಾರಣಕ್ಕೂ ರಾಶಿ ಯಾವುದೇ ಜಾಗದಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕಾದರೂ ಹೋಗಲಿ, ಧ್ರುವ ಪ್ರದೇಶದಿಂದ ಸಮಭಾಜಕರು ಎಲ್ಲಾದರೂ ಹೋಗಲಿ, ರಾಶಿ ಅಂತಕ್ಕಂಥದ್ದು ಬದಲಾವಣೆ ಆಗೋದಿಲ್ಲ. ಯಾಕಂದರೆ ರಾಶಿಯ ಮೇಲೆ ಗುರುತ್ವ ಅಂತಕ್ಕಂಥದ್ದು ಅವಲಂಬನೆ ಆಗಿಲ್ಲ. ಗುರುತ್ವ ಅಂತಕ್ಕಂಥದ್ದು ಯಾವುದನ್ನು ಅವಲಂಬಿಸಿದೆ ಅಂದರೆ ತೂಕವನ್ನು ಅವಲಂಬಿಸಿದೆ. ಹಾಗಾಗಿ ಇಲ್ಲಿ ತೂಕ ಅಂತ ಕೊಟ್ಟಿರೋದ್ರಿಂದ ನಮ್ಮ ಭೂಮಧ್ಯ ರೇಖೆಯಲ್ಲಿ ತೂಕ ಕಡಿಮೆ ಇರುತ್ತೆ. ಯಾಕೆ, ಉಬ್ಬಿರೋದ್ರಿಂದ ಅಥವಾ ತ್ರಿಜ್ಯ ಜಾಸ್ತಿ ಇರೋದ್ರಿಂದ, ಕೇಂದ್ರದಿಂದ ಮೇಲ್ಮೈ ಜಾಸ್ತಿ ಇರೋದ್ರಿಂದ,
ಸೊ ನೆಕ್ಸ್ಟ್ ಧ್ರುವ ಪ್ರದೇಶಗಳಲ್ಲಿ ತೂಕ ಕಡಿಮೆ ಇರುತ್ತೆ. ಯಾಕೆಂದರೆ ಚಪ್ಪಟೆ ಆಗಿರೋದ್ರಿಂದ ತ್ರಿಜ್ಯ ಕಡಿಮೆ ಇರೋದ್ರಿಂದ, ದೂರ ಕಡಿಮೆ ಇರೋದ್ರಿಂದ ಗುರುತ್ವ ಜಾಸ್ತಿ ಆಗಿ ತೂಕ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಮುಂದಿನ ಯಾವುದು ಎಕ್ಸ್ ಸಿಚು ಸಂರಕ್ಷಣೆ ಆಗಿರುತ್ತೆ? ಸೊ ಸಿಂಪಲ್, ನಾವೇನು ಜೀವಿಗಳನ್ನು ಸಂರಕ್ಷಣೆ ಮಾಡ್ತೀವಿ ಅದಕ್ಕೆ ಇನ್ ಸಿಚು ಕನ್ಸರ್ವೇಷನ್ ಆ್ಯಂಡ್ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ ಅಂದರೆ ಏನಿಲ್ಲ, ಇರೋ ಜಾಗದಲ್ಲೇ ಸಂರಕ್ಷಣೆ ಮಾಡೋದು ಇನ್ ಸಿಚು ಕನ್ಸರ್ವೇಷನ್. ಎಕ್ಸ್ ಅಂದರೆ ಇರೋ ಜಾಗದಲ್ಲಿ ಯಾರಿಂದನೋ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಏನೋ ಒಂದು ಸಮಸ್ಯೆ ಇದೆ, ಹಾಗಾಗಿ ಅದನ್ನು ಆ ಜಾಗದಿಂದ ತೊಗೊಂಡೋಗಿ ಮತ್ತೆ ಬೇರೆ ಜಾಗದಲ್ಲಿ ನಾವು ಅದಕ್ಕೆ ಪ್ರಿಸರ್ವೇಷನ್ ಮಾಡೋದಕ್ಕೆ ಅಂತ ಕರಿತೀವಿ ನಾವು, ಅಂದರೆ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ. ಹಾಗಾದರೆ ವನ್ಯಜೀವಿ ಧಾಮಗಳನ್ನು ಇರೋ ಜಾಗದಲ್ಲೇ ನಾವು ಸಂರಕ್ಷಣೆ ಮಾಡ್ತೀವಿ, ಸೇಕ್ರೆಡ್ ಗ್ರೂಪ್ಸ್ ಕಾಯ್ದಿಟ್ಟ ಅರಣ್ಯಗಳನ್ನು ಇರೋ ಜಾಗದಲ್ಲೇ ನಾವು, ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್ ಇರೋ ಜಾಗದಲ್ಲೇ ಸಂರಕ್ಷಣೆ ಮಾಡ್ತೀವಿ, ಸೀಡ್ ಬ್ಯಾಂಕ್ಗಳನ್ನು ಇದಲ್ವಾ, ಸೀಡ್ ಬ್ಯಾಂಕ್ಗಳನ್ನು ಎಲ್ಲೋ ಇರತಕ್ಕಂಥ ಸೀಡ್ಗಳನ್ನು, ಎಲ್ಲೋ ಇರತಕ್ಕಂಥ ಸ್ಪರ್ಮ್ಗಳನ್ನು ನಾವು ತಂದು ಯಾವುದೋ ಒಂದು ನಿಯಂತ್ರಿತ ಕಂಡೀಷನಲ್ಲಿ ಏನು ಮಾಡ್ತೀವಿ, ಅದನ್ನು ಪ್ರಿಸರ್ವ್ ಮಾಡ್ತೀವಿ, ಸಂರಕ್ಷಣೆ ಮಾಡ್ತೀವಿ. ಹಾಗಾಗಿ ಇಲ್ಲಿ ಎಕ್ಸ್ ಸಿಚು ಕನ್ಸರ್ವೇಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಸೀಡ್ ಬ್ಯಾಂಕ್, ಬಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ಮತ್ತೆ ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಕ್ಸ್ ಸಿಚು ಕನ್ಸರ್ವೇಷನ್ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಏನೋ ಒಂದು ಅಲ್ಲಿ ಸ್ಟೋರ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ನಾವು ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ, ಅಲ್ಲಿಂದ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಸಂರಕ್ಷಣೆ ಮಾಡೋದಕ್ಕೆ ಅಂತ ಕರಿತೀವಿ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ. ಎಕ್ಸ್ ಅಂದರೆ ಹೊರಗಡೆ, ಔಟ್ ಸೈಡ್ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. ಇನ್ ಸಿಚು ಅಂದರೆ ಯಾವ ಜಾಗ ಇದೆಯೋ ಅದೇ ಜಾಗದಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ ಕರಿತೀವಿ ಇನ್ ಸಿಚು ಅದು ಸಂರಕ್ಷಣೆ ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಂಪಲ್ಗಳನ್ನು ನೋಡ್ಕೊಳ್ಳಿ. ಸೊ ಇವೆಲ್ಲ ಎಕ್ಸ್ ಸಿಚು ಕನ್ಸರ್ವೇಷನ್ ಆ್ಯಂಡ್ ಇನ್ ಸಿಚು ಕನ್ಸರ್ವೇಷನ್ ಇವಿಎಸ್ ಟಾಪಿಕಲ್ಲಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಒಂದು ಸೆಮಿಕಂಡಕ್ಟರನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಎಂಬುದನ್ನು ಆಧರಿಸಿ ಸೂಕ್ತ ಕಲ್ಮಶಗಳನ್ನು ಅದಕ್ಕೆ ಸೇರಿಸಲಾಗುವುದು, ಹೀಗೆ ಮಾಡುವುದರ ಉದ್ದೇಶವೇನು? ಸೊ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತು, ಲೋಹಗಳು ಮತ್ತು ಅಲೋಹಗಳು ಯಾವುದು ಫ್ರೀ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೋ ಅವುಗಳಿಗೆ ನಾವು ಲೋಹಗಳು ಅಂತ ಕರಿತೀವಿ. ನಿಮಗೆ ಲೋಹಗಳ ಪಾಠದಲ್ಲಿ ನಾನು ಹೇಳಿದ್ದೀನಿ ಭೌತ ಲಕ್ಷಣಗಳು ಒಂದು ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ನಾನು. ಯಾವುದು ಫ್ರೀ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೋ ಅವುಗಳು ಲೋಹಗಳು ಅಂತ ಕರಿತೀವಿ. ಲೋಹಗಳಿಗೆ ಫ್ರೀ ಎಲೆಕ್ಟ್ರಾನ್ ಕೊಡೋ ಗುಣ ಇರೋದರಿಂದ ಅವು ಉತ್ತಮ ವಿದ್ಯುತ್ ವಾಹಕಗಳು, ಉತ್ತಮ ಉಷ್ಣ ವಾಹಕಗಳು ಸ್ನೇಹಿತರೆ. ಯಾಕೆ ಅಲೋಹಗಳಲ್ಲಿ ವಿದ್ಯುತ್ ಹರಿಯೋದಿಲ್ಲ ಅಂದರೆ ಅಲೋಹಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳು ಇಲ್ಲ. ಇಲ್ಲ, ನಾನು ಅದರ ಮಾತು ಹೇಳ್ತಾ ಇಲ್ಲ. ಸೆಮಿಕಂಡಕ್ಟರ್ ಮೀನ್ಸ್ ಅರೆವಾಹಕಗಳು ಯಾವುದು ವಿದ್ಯುತ್ತನ್ನು ತನ್ನ ಮೂಲಕ ಹಾಯಲು ಬಿಡುತ್ತೋ, ವಾಹಕ ಯಾವುದು ತನ್ನ ಮೂಲಕ ವಿದ್ಯುತ್ತನ್ನು ಹಾಯಲು ಬಿಡೋದಿಲ್ವೋ ಅದು ಅವಾಹಕ. ಕೆಲವೊಂದು ಧಾತುಗಳು ವಿದ್ಯುತ್ತನ್ನು ಹಾಯಲು ಬಿಡ್ಲಾ ಬ್ಯಾಡ ಅಂತ ಯೋಚನೆ ಮಾಡ್ತಿರ್ತವೆ, ಅವುಗಳಿಗೆ ನಾವೇನಂತ ಕರಿತೀವಿ, ಸೆಮಿಕಂಡಕ್ಟರ್ಸ್ ಆರ್ ಅರೆವಾಹಕಗಳು ಅಂತ ಕರಿತೀವಿ. ಈ ಸೆಮಿಕಂಡಕ್ಟರೇ ಸಿಲಿಕಾನ್ ಮತ್ತು ಜರ್ಮೇನಿಯಂ ಸ್ನೇಹಿತರೆ. ಈ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತ ವಸ್ತುಗಳಿದೆಯಲ್ವಾ, ಇವುಗಳಿಗೆ ಸ್ವಲ್ಪ ಉಷ್ಣ ಕೊಟ್ಟಾಗ ಎಲೆಕ್ಟ್ರಾನನ್ನ ಬಿಟ್ಟುಕೊಟ್ಟು ದಟ್ ಈಸ್ ವಾಹಕತ್ವದ ಗುಣವನ್ನು ಏನು ಮಾಡ್ಕೊಳತ್ತೆ, ಪಡ್ಕೊಳತ್ತೆ. ಹಾಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ, ಅರೆವಾಹಕಗಳು ಅಂತ ಕರಿತೀವಿ. ಈ ಅರೆವಾಹಕಗಳ ವಾಹಕತ್ವವನ್ನು ಜಾಸ್ತಿ ಮಾಡ್ತಕ್ಕಂಥ ವಿಧಾನ ಇದೆಯಲ್ವಾ, ಆ ವಿಧಾನಕ್ಕೆ ನಾವೇನಂತ ಕರಿತೀವಿ, ಡೂಪಿಂಗ್ ಅಂತ ಕರಿತೀವಿ ಸ್ನೇಹಿತರೆ, ಡೂಪಿಂಗ್. ಹಾಗಾದರೆ ಡೂಪಿಂಗ್ ಅಂದರೆ ಏನು? ಸೊ ಸಿಂಪಲ್, ಸಿಲಿಕಾನ್ ಅಂತಹ ಧಾತು ಇದೆಯಲ್ವಾ ಅರೆವಾಹಕಗಳು, ಈ ಸಿಲಿಕಾನ್ ಅಂತಹ ಅರೆವಾಹಕಗಳಿಗೆ ಇತರೆ ಧಾತುಗಳನ್ನು ಬೆರೆಸ್ತೀವಿ ಅಥವಾ ಇತರೆ ಕಲ್ಮಶಗಳನ್ನು ಏನು ಮಾಡ್ತೀವಿ, ಬೆರೆಸ್ತೀವಿ. ಹಾಗೆ ಇತರೆ ಧಾತುಗಳನ್ನು ಬೆರೆಸಿ ಇದರ ವಾಹಕತ್ವವನ್ನು ಏನು ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಸಿಲಿಕಾನ್ ಅಂತ ಧಾತುಗಳ ಅತ್ಯಂತ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ ಇರುತ್ತೆ. ಈ 4 ಎಲೆಕ್ಟ್ರಾನಿಗೆ ರಂಜಕದಂತಹ, ಅಂಟಿಮನಿ ಅಂತಹ, ನೆಕ್ಸ್ಟ್ ಅರ್ಸೆನಿಕ್ನಂತಹ 5 ಎಲೆಕ್ಟ್ರಾನ್ನ ಹೊಂದಿರತಕ್ಕಂಥ ಧಾತುವನ್ನು ಬೆರೆಸಿದಾಗ ಈ ಎಲೆಕ್ಟ್ರಾನ್ಗಳ ನಡುವೆ ಕೋವಲೆಂಟ್ ಬಾಂಡ್ ಆಗಿ 1 ಎಲೆಕ್ಟ್ರಾನ್ ಹೆಚ್ಚುವರಿಯಾಗಿ ಉಳಿಯುತ್ತೆ. ಈ ಎಲೆಕ್ಟ್ರಾನ್ ಮುಂದಿನ ಪರಮಾಣು ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಇದು ವಿದ್ಯುತ್ತನ್ನು ಏನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡುತ್ತೆ. ಹಾಗಾಗಿ ಹೆಚ್ಚುವರಿಯಾಗಿ ಎಲೆಕ್ಟ್ರಾನ್ ಉಳಿಯೋದ್ರಿಂದ, ಎಲೆಕ್ಟ್ರಾನ್ ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಬರಾಜು ಮಾಡೋದ್ರಿಂದ ಎಲೆಕ್ಟ್ರಾನಿಗೆ ಇರತಕ್ಕಂಥ ಚಾರ್ಜ್ ಎನ್. ಸೊ ಇದಕ್ಕೆ ಎನ್ ಟೈಪ್ ಅರೆವಾಹಕ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಎನ್ ವಿಧದ ಅರೆವಾಹಕದಲ್ಲಿ ಬಳಸ್ತಕ್ಕಂಥ ವೇಲೆನ್ಸಿ ಯಾವುದು ಅಂದರೆ ದಟ್ ಈಸ್ ಪೆಂಟಾವೇಲೆನ್ಸಿಯನ್ನು ಬಳಸ್ತೀವಿ. ಪೆಂಟಾವೇಲೆನ್ಸಿ ಧಾತುವನ್ನು ಯಾವ ಧಾತುವಿಗೆ ನಾವು ಮಿಕ್ಸ್ ಮಾಡ್ತೀವಿ, ದಟ್ ಈಸ್ ಟೆಟ್ರಾವೇಲೆನ್ಸಿಗೆ ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಸಿಂಪಲ್, ಟೆಟ್ರಾವೇಲೆನ್ಸಿ ದಟ್ ಈಸ್ ಸಿಲಿಕಾನ್ ಅಂತಹ ಟೆಟ್ರಾವೇಲೆನ್ಸ್ ಧಾತುವಿಗೆ ಪೆಂಟಾವೇಲೆನ್ಸಿ ಧಾತುವನ್ನು ನಾವು ಸೇರಿಸ್ತೀವಲ್ವ, ಈ ಪೆಂಟಾವೇಲೆಂಟಿ ಧಾತು ಇದೆಯಲ್ವ, ಇದಕ್ಕೆ ನಾವೇನಂತ ಕರಿತೀವಿ, ಡೂಪೆಂಟ್ ಅಂತ ಕರಿತೀವಿ.
ಅಥವಾ ಬೆರಕಿ ಅಂತ ಕರಿತೀವಿ, ಅಥವಾ ಕಲ್ಮಶ ಅಂತ ಕರಿತೀವಿ. ಹಾಗಾದರೆ ಈ ಕಲ್ಮಶ ಅಥವಾ ಡೂಪೆಂಟ್ ಅಂತಕ್ಕಂಥ ಪೆಂಟಾವೆಲೆಂಟನ್ನು ಸೆಮಿಕಂಡಕ್ಟರ್ ಸಿಲಿಕಾನ್ ಅಂತಹ ಸೆಮಿಕಂಡಕ್ಟರಲ್ಲಿ ಮಿಕ್ಸ್ ಮಾಡಿ ಅದರ ವಾಹಕತ್ವವನ್ನು ಏನು ಮಾಡ್ಕೋತೀವಿ, ಜಾಸ್ತಿ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ ವಿಚ್ ಇಸ್ ದ ರೈಟ್ ಆನ್ಸರ್ ಸಿ, ಅದರ ವಿದ್ಯುತ್ ವಾಹಕತ್ವವನ್ನು ಹೆಚ್ಚಿಸಲು ನಾವೇನು ಮಾಡ್ತೀವಿ ಅಂದರೆ ಈ ಬೆರಕೆಗಳನ್ನು ಅಥವಾ ಈ ಡೂಪೆಂಟ್ಗಳನ್ನು ಅಥವಾ ಈ ಕಲ್ಮಶಗಳನ್ನು ನಾವೇನು ಮಾಡ್ತೀವಿ ಸೆಮಿಕಂಡಕ್ಟರ್ಗಳಲ್ಲಿ ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದು ಎನ್ ಟೈಪ್. ಪಿ ಟೈಪ್ ಸಿಂಪಲ್, ಸಿಲಿಕಾನ್ ಅತ್ಯಂತ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಇಲ್ಲಿ ರಂಜಕದಂತಹ ಯಾವುದು ಬೋರಾನ್ನಂತಹ ಆರ್ ಅಲ್ಯೂಮಿನಿಯಂನಂತಹ ಟ್ರೈವೆಲೆಂಟ್ ಧಾತುವನ್ನು ಮಿಕ್ಸ್ ಮಾಡಿದಾಗ ಅವುಗಳ ನಡುವೆ ಕೋವಲೆಂಟ್ ಬಾಂಡ್ ಉಂಟಾಗಿ ಒಂದು ಎಲೆಕ್ಟ್ರಾನಿನ ಕೊರತೆ ಉಂಟಾಗತ್ತೆ. ಆ ಎಲೆಕ್ಟ್ರಾನ್ ಕೊರತೆಯನ್ನು ನಾವು ರಂಧ್ರ ಅಂತ ಕರಿತೀವಿ. ಈ ರಂಧ್ರವನ್ನು ನಾವು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಹಾಗೆ ಪಾಸಿಟಿವ್ ಚಾರ್ಜನ್ನು ಪಿ ಟೈಪ್ ಅರೆವಾಹಕ ಅಂತ ಕರಿತೀವಿ ಸ್ನೇಹಿತರೆ. ದಟ್ ಈಸ್, ಹಾಗಾದರೆ ಪಿ ಟೈಪ್ ಅರೆವಾಹಕ ಅಂದರೆ ಎಲೆಕ್ಟ್ರಾನ್ಗಳನ್ನು, ಸಾರಿ, ಇಲ್ಲಿ ವಿದ್ಯುತ್ತನ್ನು ರಂಧ್ರಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಸರಬರಾಜು ಮಾಡೋದ್ರಿಂದ ಪಿ ಟೈಪ್ ಅಂತ ಕರಿತೀವಿ. ಹಾಗೆ ಇಲ್ಲಿರ್ತಕ್ಕಂಥ ಬೆರಕೆಗಳು ಆರು, ಇಲ್ಲಿರ್ತಕ್ಕಂಥ ಕಶ್ಮಲಗಳು ಯಾವುದು, ಇಲ್ಲಿರ್ತಕ್ಕಂಥ ಡೂಪೆಂಟ್ಗಳು ಯಾವುದು ಅಂತ ಕೇಳಿದ್ರೆ ಟ್ರೈವೆಲೆನ್ಸ್ ಅಥವಾ ಬೋರಾನ್ ಅಲ್ಯೂಮಿನಿಯಂ. ಒಟ್ಟಾರೆಯಾಗಿ ಸಿಲಿಕಾನ್ ಅಂತಹ ಧಾತುವಿಗೆ ಪೆಂಟಾವೆಲೆಂಟ್ ಧಾತುವನ್ನು ಹಾಕಿ ಎನ್ ಟೈಪ್ ಮಾಡ್ಕೋತೀವಿ, ಟ್ರೈವೆಲೆಂಟ್ ಧಾತುವನ್ನು ಹಾಕಿ ಪಿ ಟೈಪ್ ಮಾಡಿ ಒಟ್ಟಾರೆಯಾಗಿ ಅದರ ವಾಹಕತ್ವವನ್ನು ಏನು ಮಾಡ್ತಾ ಇರ್ತೀವಿ, ಹೆಚ್ಚಿಸ್ತೀವಿ. ಆ ವಾಹಕತ್ವವನ್ನು ಹೆಚ್ಚಿಸ್ತಕ್ಕಂಥ ವಿಧಾನಕ್ಕೆ ಏನಂತ ಕರಿತೀವಿ, ಡೂಪಿಂಗ್ ಅಂತ ಕರಿತೀವಿ. ಆ ವಾಹಕತ್ವವನ್ನು ಹೆಚ್ಚಿಸಲಿಕ್ಕೆ ಹೊರಗಡೆಯಿಂದ ಬೆರೆಸ್ತಕ್ಕಂಥ ವಸ್ತುಗಳಿಗೆ ಏನಂತ ಕರಿತೀವಿ, ಡೂಪೆಂಟ್ ಅಂತ ಕರಿತೀವಿ. ಆರ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ, ಆರ್ ಬೆರಕೆಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಬೆರಕೆಗಳನ್ನು ಬೆರೆಸಿ ಅದರ ವಾಹಕತ್ವವನ್ನು ಜಾಸ್ತಿ ಮಾಡ್ತೀವಿ. ದಟ್ ಈಸ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಒಂದು ಸ್ವಚ್ಛವಾದ ಗಾಜಿನ ತಟ್ಟೆಯಲ್ಲಿ ನೀರಿನ ಹನಿ ಬಿದ್ದಿದೆ, ಅದು ಹರಡಿಕೊಂಡು ತೆಳು ಪದರವನ್ನು ರೂಪಿಸುತ್ತದೆ. ಆದರೆ ಪಾದರಸದ ಹನಿ ಬಿದ್ದರೆ ಬಹುತೇಕ ಗೋಲಾಕಾರವಾಗಿ ಉಳಿದಿರುತ್ತದೆ, ಕಾರಣ ಕೊಡಿ. ಸೊ ಸಿಂಪಲ್, ಇವೆಲ್ಲ ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಭಾರಿ ಕಾಮಿಡಿ ಹೇಳ್ತಿರ್ತೀವಿ ನಾವು. ಏನು ಕಾಮಿಡಿ ಅಂದರೆ, ಏನಿಲ್ಲ, ಈ ಹುಡುಗಿಯರು ಹುಡುಗಿಯರೇ ಒಂದು ಕಡೆ ಆಗ್ತಾರೆ, ಹುಡುಗರು ಹುಡುಗರೇ ಒಂದು ಕಡೆ ಆಗ್ತಾರೆ. ಮೀನ್ಸ್ ಒಂದೇ ರೀತಿಯ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡೋದಕ್ಕೆ, ನಾವೆಂತ ಕರಿತೀವಿ ಅಂದರೆ, ದಟ್ ಈಸ್ ಎ ಕೊಯಿಸನ್ ಫೋರ್ಸ್ ಅಂತ ಕರಿತೀವಿ, ಆರ್ ಸಂಲಗ್ನತ್ವ ಅಂತ ಕರಿತೀವಿ, ಸಂಲಗ್ನ. ಹಾಗಾದರೆ ಒಂದೇ ರೀತಿಯ ಕಣಗಳು, ಇಲ್ಲಿ ನೀರಿನ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ, ಸಂಲಗ್ನ ಅಂತ ಕರಿತೀವಿ. ಅದೇ ರೀತಿ ಗಾಜಿನ ಕಣಗಳಿದೆಯಲ್ವಾ, ಗಾಜಿನ ತಟ್ಟೆಯಲ್ಲಿರ್ತಕ್ಕಂಥ ಕಣಗಳು, ಆ ಗಾಜಿನ ತಟ್ಟೆಯಲ್ಲಿರ್ತಕ್ಕಂಥ ಕಣಗಳು ಒಂದಕ್ಕೊಂದು ಆಕರ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ, ಸಂಲಗ್ನ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಮ್ಮ ಪಾದರಸದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪಾದರಸದ ಕಣಗಳು ಒಂದಕ್ಕೊಂದು ಆಕರ್ಷಣೆ ಮಾಡೋದಕ್ಕೆ ಏನಂತ ಕರಿತೀವಿ ನಾವು, ದಟ್ ಈಸ್ ಸಂಲಗ್ನ ಅಂತ ಕರಿತೀವಿ, ದಟ್ ಈಸ್ ಕೊಯಿಸನ್ ಫೋರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್, ಇಲ್ಲಿ ನೀರಿನ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇದ್ದಾವೆ, ಕೊಯಿಸನ್ ಫೋರ್ಸ್. ಇಲ್ಲಿ ಗಾಜಿನ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇದ್ದಾವೆ, ಕೊಯಿಸನ್ ಫೋರ್ಸ್. ಇಲ್ಲಿ ಪಾದರಸದ ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇದ್ದಾವೆ, ಕೊಯಿಸನ್ ಫೋರ್ಸ್. ಅಲ್ಲೂ ಅರ್ಥ ಆಗಿಲ್ಲ ಅಂದರೆ, ನನ್ನ ಕೈಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇದೆ, ಕೊಯಿಸನ್ ಫೋರ್ಸ್. ಬೋರ್ಡಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತಾ ಇದೆ, ಕೊಯಿಸನ್ ಫೋರ್ಸ್. ಹಾಗಾದ್ರೆ ನಾನು ಬೋರ್ಡ್ ಮೇಲೆ ಕೈ ಇಡ್ತೀನಿ, ಕೈ ಇಟ್ಟು ತೆಗಿತೀನಿ, ಅಯ್ಯೋ ನನ್ನ ಕೈ ಮೇಲೆ ಬೋರ್ಡ್ ಇದೆಯಾ, ಇಲ್ಲ. ಯಾಕೆ ಅಂದರೆ ನಮ್ಮ ಬೋರ್ಡ್ದ ಸಂಲಗ್ನತ್ವ ಏನಾಗಿದೆ, ಜಾಸ್ತಿ ಇದೆ, ಕೊಯಿಸನ್ ಫೋರ್ಸ್ ಏನಾಗಿದೆ, ಜಾಸ್ತಿ ಇದೆ. ಹಾಗಾದ್ರೆ ನನ್ನ ಕೈ ಏನಾದರೂ ಬೋರ್ಡ್ ಮೇಲಿದೆಯಾ, ನೋ, ನನ್ನ ಕೈನ ಕೊಯಿಸನ್ ಫೋರ್ಸ್ ಸಂಲಗ್ನನೂ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಹಾಗಾಗಿ ಎರಡರ ಸಂಲಗ್ನ ಜಾಸ್ತಿ ಆಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲಿಲ್ಲ. ಮೀನ್ಸ್ ಅನುಸಕ್ತಿ ಬಲ ಇದೆಯಲ್ವಾ, ಅದು ಅಂಟಿಕೊಳ್ಳುವ ಬಲ ಇದೆಯಲ್ವಾ, ಅದು ಕಡಿಮೆ ಇದೆ ಅಂತ, ದಟ್ ಈಸ್ ಅಡೆಸಿವ್ ಫೋರ್ಸ್. ಸೊ ಸ್ನೇಹಿತರೆ, ಹಾಗಾದರೆ ಗಾಜಿನ ಮೇಲೆ ನಾವು ನೀರನ್ನು ಹಾಕಿದಾಗ ನೀರೇನಾಗುತ್ತೆ, ಗಾಜಿನ ಮೇಲೆ ಹರಡು ಬಿಡುತ್ತೆ. ಯಾಕೆ ಹರಡು ಬಿಡುತ್ತೆ ಅಂದರೆ, ನೀರಿನ ಸಂಲಗ್ನ ಗುಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಡರುವ ಗುಣ, ಅಡೆಸಿವ್ ಫೋರ್ಸ್, ಕೊಯಿಸನ್ ಫೋರ್ಸ್ ಏನಾಗಿದೆ, ಕಡಿಮೆ ಇದೆ. ಅಡೆಸಿವ್ ಫೋರ್ಸ್ ಏನಾಗಿದೆ, ನೀರಿಗೆ ಜಾಸ್ತಿ ಇದೆ. ಹಾಗಾಗಿ ತನ್ನ ಕಣಗಳನ್ನು ಬಿಟ್ಟು ಗಾಜಿನ ಕಣಗಳ ಮೇಲೆ ಏನಾಗ್ಬಿಡತ್ತೆ, ಸ್ಪ್ರೆಡ್ ಆಗಿಬಿಡತ್ತೆ. ಅದೇ ಗಾಜಿನ ತಟ್ಟೆಯ ಮೇಲುಗಡೆ ನಾವು ಈ ಪಾದರಸದ ಹನಿಯನ್ನು ಹಾಕಿದಾಗ ಪಾದರಸದ ಹನಿಗಳು ಗಾಜಿನ ತಟ್ಟೆಯ ಮೇಲೆ ಸ್ಪ್ರೆಡ್ ಆಗಲ್ಲ, ಹರಡ್ಕೊಳ್ಳಲ್ಲ. ಯಾಕೆ ಅಂದರೆ, ನಮ್ಮ ಪಾದರಸದ ಅಣುಗಳ ನಡುವೆ ಇರತಕ್ಕಂತಹ ಕೊಯಿಸನ್ ಫೋರ್ಸ್ ಆರ್ ಸಂಲಗ್ನ ಗುಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇರೋದ್ರಿಂದ ನಮ್ಮ ಪಾದರಸದ ಕಣಗಳು ಗಾಜಿನ ಕಣಗಳ ಮೇಲೆ ಒಂದಕ್ಕೊಂದು ಸ್ಪ್ರೆಡ್ ಆಗಲ್ಲ. ಇನ್ನೂ ಅರ್ಥ ಆಗಿಲ್ಲ ಅಂದರೆ, ನನ್ನ ಕೈಯಲ್ಲಿರ್ತಕ್ಕಂಥ ಕಣಗಳ ಒಂದು ಸಂಲಗ್ನತ್ವ ಜಾಸ್ತಿ ಇದೆ, ನೀರಲ್ಲಿರ್ತಕ್ಕಂಥ ಕಣಗಳಿಗೆ ಅಂದರೆ ನೀರಲ್ಲಿ ನನ್ನ ಕೈಯನ್ನು ಹಾಕಿ ಹೊರಗಡೆ ತೆಗೆದಾಗ ನನ್ನ ಕೈ ನೀರಲ್ಲಿ ಉಳಿಯಲ್ಲ, ನನ್ನ ಕೈ ಮೇಲೆ ನೀರು ಬರುತ್ತೆ. ಯಾಕೆಂದರೆ ನಮ್ಮ ನೀರಲ್ಲಿರ್ತಕ್ಕಂತಹ ಸಂಲಗ್ನತ್ವ ಅಥವಾ ಕೊಯಿಸನ್ ಫೋರ್ಸ್ ಕಡಿಮೆ ಇರೋದ್ರಿಂದ, ಅಡಸಿ ಫೋರ್ಸ್ ಜಾಸ್ತಿ ಇರೋದ್ರಿಂದ
ನಮ್ಮ ನೀರು ನನ್ನ ಕೈಗೆ ಏನಾಗ್ಬಿಡತ್ತೆ, ಅಡರತ್ತೆ. ಹಾಗಾಗಿ ಆ ನೀರು ನನ್ನ ಕೈನ ಮೇಲುಗಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ವಶನ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೀರಿನ ಸಂಲಗ್ನ ಬಲವು ಗಾಜಿನೊಂದಿಗೆ ಅಂಟಿಕೊಳ್ಳುವ ಅನುಸಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ. ದಟ್ ಈಸ್ ರಾಂಗ್ ಆನ್ಸರ್. ಪಾದರಸದ ಸಂಲಗ್ನ ಬಲವು ಗಾಜಿನೊಂದಿಗೆ ಅಂಟಿಕೊಳ್ಳುವ ಅನುಸಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತೆ. ಎಸ್, ಪಾದರಸದ ಸಂಲಗ್ನ ಇದೆಯಲ್ವಾ, ಪಾದರಸದ ಕಣಗಳಿದೆಯಲ್ವಾ, ಒಂದಕ್ಕೊಂದು ಅಂಟ್ಕೊಂಡಿರ್ತಕ್ಕಂಥದ್ದು ಗಾಜಿನ ಅಂಟಿಕೊಳ್ಳುವ ಅನುಸಕ್ತಿ ಬಲಕ್ಕಿಂತ ಏನಾಗಿದೆ, ಜಾಸ್ತಿ ಇದೆ. ಹಾಗಾಗಿ ನಮ್ಮ ಪಾದರಸ ಇದೆಯಲ್ವಾ, ಆ ಗಾಜಿನ ಪಟ್ಟಿಯ ಮೇಲೆ ಏನಾಗುತ್ತೆ, ಹನಿ ಥರನೇ ಬಿದ್ದಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗಲ್ಲ. ನೀರು ಯಾಕೆ ಸ್ಪ್ರೆಡ್ ಆಗುತ್ತೆ ಅಂದರೆ, ಇದಕ್ಕಿಂತನೂ ಇದರ ಒಂದು ಸಂಲಗ್ನದ ಗುಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ನೀರು ಏನಾಗ್ಬಿಡುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಹಾಗಾಗಿ ವಿಚ್ ದ ರೈಟ್ ಆನ್ಸರ್, ಬಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಇದು ತುಂಬ ಈಸಿ, 5ನೇ ಕ್ಲಾಸ್ ಟಾಪಿಕ್ ಮೇಲಿದೆ, ಆದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟೇ. ಏನು, ಒಂದು ಗಡಿಯಾರದಲ್ಲಿ ನಿಮಿಷವನ್ನು ತಯಾರಿಸುವ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ, ಅದು 1 ಗಂಟೆಯೊಳಗೆ. ಸೊ ಸ್ನೇಹಿತರೆ, ಇದು ಒಂದು ಗಡಿಯಾರ ಅಂತ ಅಂದ್ಕೊಡೋಣ. ಸೊ ಗಡಿಯಾರದಲ್ಲಿ ದಟ್ ಈಸ್ ನಾವು ಅವನು ಗಂಟೆಯ ಮುಳ್ಳು ಕೇಳಿಲ್ಲ, ನಿಮಿಷದ ಮುಳ್ಳನ್ನು ಕೇಳಿದ್ದಾನೆ. ಆದರೆ ನಿಮಿಷದ ಮುಳ್ಳು ಇಲ್ಲಿಂದ ಪ್ರಾರಂಭ ಆಯಿತು ಅಂತ ಅಂದ್ಕೊಳ್ಳೋಣ. 1 ಗಂಟೆಯ ನಂತರ ಏನಾಗುತ್ತೆ ಅಂದರೆ, ಮತ್ತದು ಅಲ್ಲೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ನಿಮಿಷದ ಮುಳ್ಳು ಎಲ್ಲಿಂದ ಪ್ರಾರಂಭವಾಗುತ್ತೋ ಮತ್ತು ಅಲ್ಲಿ ಬರಲಿಕ್ಕೆ, ಅದೇ ಜಾಗಕ್ಕೆ ಬರಲಿಕ್ಕೆ ಎಷ್ಟು ಸಮಯ ತಗೊಳತ್ತೆ, 1 ಗಂಟೆ. ಮತ್ತು ಗಂಟೆಯ ಮುಳ್ಳಲ್ಲ, ಗಂಟೆಯ ಮುಳ್ಳು 1 ಗಂಟೆ ಅಂದರೆ ಮತ್ತೆ ಆ ಕಡೆ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ ಅದು. ಆದರೆ ನಿಮಿಷದ ಮುಳ್ಳು ಎಲ್ಲಿಂದ ಪ್ರಾರಂಭವಾಗುತ್ತೋ ಅಲ್ಲೇ ಬರಲಿಕ್ಕೆ ಮತ್ತೆ ಎಷ್ಟು ತೊಗೊಳತ್ತೆ ಅಂದರೆ, 1 ಹವರಿಗೆ. ಅದು ಯಾವ ಜಾಗದಿಂದ ಸ್ಟಾರ್ಟ್ ಆಗಿತ್ತೋ ಅದೇ ಜಾಗಕ್ಕೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಾನ್ಸೆಪ್ಟ್ ಅರ್ಥ ಆದರೆ ಈ ಆಪ್ಷನ್ಗಳನ್ನು ನೋಡ್ಬೋದು. ಸೊ ಇಲ್ಲಿ ಆಪ್ಷನ್ಗಳನ್ನು ಹೋಗೋ ಮುಂಚೆ ನಮಗೊಂದು 4 ಕಾನ್ಸೆಪ್ಟ್ ಬೇಕು. ಒಂದು, ಚಲಿಸಿದ ದೂರ ಅಂದರೆ ಗೊತ್ತಿರಬೇಕು. ನೆಕ್ಸ್ಟ್, ಸ್ಥಾನ ಪಲ್ಲಟ ಅಂದರೆ ಗೊತ್ತಿರಬೇಕು. ನೆಕ್ಸ್ಟ್, ವೇಗ ಆರ್ ವೆಲಾಸಿಟಿ ಅಂದರೆ ಗೊತ್ತಿರಬೇಕು. ನೆಕ್ಸ್ಟ್, ಜವ ಅಂದರೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಸಿಂಪಲ್, ಚಲಿಸಿದ ದೂರ, ಒಂದು ವಸ್ತುವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸಿದ ಪಥದ ಉದ್ದಕ್ಕೆ ನಾವೇನಂತ ಕರಿತೀವಿ, ಚಲಿಸಿದ ದೂರ. ಒಂದು ವಸ್ತು ಎ ಎಂಬ ಸ್ಥಳದಿಂದ ಈ ಥರ ಚಲಿಸ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತೋ ಆ ದಾರಿಯ ಪ್ರತಿಯೊಂದು ದಾರಿಯ ಪಥದ ಉದ್ದಕ್ಕೆ ನಾವೇನಂತ ಕರಿತೀವಿ, ಚಲಿಸಿದ ದೂರ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಸ್ಥಾನ ಪಲ್ಲಟ. ಒಂದು ವಸ್ತುವು ಆರಂಭ ಸ್ಥಳದಿಂದ ಅಂತಿಮ ಸ್ಥಳದ ಮಧ್ಯೆ ಇರತಕ್ಕಂಥ ಕನಿಷ್ಠ ದೂರಕ್ಕೆ ನಾವೇನಂತ ಕರಿತೀವಿ, ಸ್ಥಾನ ಪಲ್ಲಟ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಒಂದು ವಸ್ತು ಆರಂಭ ಸ್ಥಳದಿಂದ ಅಂತಿಮ ಸ್ಥಳದವರೆಗೆ, ಅಂತಿಮ ಸ್ಥಳದ ನಡುವೆ ಇರತಕ್ಕಂತಹ ಕನಿಷ್ಠ ದೂರಕ್ಕೆ ನಾವೇನಂತ ಕರಿತೀವಿ, ಸ್ಥಾನ ಪಲ್ಲಟ ಅಂತ ಕರಿತೀವಿ. ಹಾಗೆ ವೇಗ, ಒಂದು ವಸ್ತುವು ಒಂದು ಏಕಮಾನ ಕಾಲದಲ್ಲಿ ಉಂಟಾಗಿರುವ, ಸ್ಥಾನ ಪಲ್ಲಟಕ್ಕೆ ನಾವೇನಂತ ಕರಿತೀವಿ ಅಂದರೆ, ದಟ್ ಈಸ್ ವೇಗ ಅಂತ ಕರಿತೀವಿ ಸ್ನೇಹಿತರೆ. ಜವ, ಸೊ ಸಿಂಪಲ್, ಒಂದು ವಸ್ತುವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರಕ್ಕೆ ನಾವೇನಂತ ಕರಿತೀವಿ ಅಂದರೆ, ದಟ್ ಈಸ್ ಜವ ಅಂತ ಕರಿತೀವಿ. ಈ 4 ಕಾನ್ಸೆಪ್ಟನ್ನು ತೊಗೊಂಡ್ರೆ ನಮಗೆ ಈ ಕ್ವಶನ್ ಕ್ಲಿಯರ್ ಆಗಿ ಫಿನಿಷ್ ಆಗುತ್ತೆ ಸ್ನೇಹಿತರೆ. ಆದರೆ ಒಂದು ಗಡಿಯಾರದಲ್ಲಿ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಮುಳ್ಳು ಇಲ್ಲೇ ಬಂದಿದೆ. ಆದರೆ ಸ್ಥಾನ ಪಲ್ಲಟ ಏನಾಗಿದೆ, 0 ಇದೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ಗಡಿಯಾರದ ಮುಳ್ಳು ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ, ಇಲ್ಲಿಂದ ಬಂದು ಮತ್ತು ಅಲ್ಲೇ ನಿಂತಿರೋದ್ರಿಂದ, ಹಾಗಾದರೆ ಆರಂಭ ಸ್ಥಳನೂ ಅದೇ, ಬಂದು ಕೂಡಿರೋದು ಅದೇ, ಹಾಗಾದರೆ ಇಲ್ಲಿಂದ ಹೋಗಿರೋ ವಸ್ತು ಇಲ್ಲೇ ಇರೋದ್ರಿಂದ ಸ್ಥಾನ ಪಲ್ಲಟ ಏನಾಗಿದೆ, 0 ಇದೆ. ಬಟ್ ಚಲಿಸಿದ ದೂರ ಇಲ್ಲಿಂದ ಇಲ್ಲಿವರೆಗೂ ಆಗತ್ತೆ ಸ್ನೇಹಿತರೆ. ಹಾಗಾದರೆ ಸ್ಥಾನ ಪಲ್ಲಟವು 0, ಕ್ರಮಿಸಿರುವ ದೂರವು 0. ನೋ ನೋ ನೋ, ಇಷ್ಟೆಲ್ಲ ದೂರವನ್ನು ಕ್ರಮಿಸಿದೆ, ಹಾಗಾಗಿ ಕ್ರಮಿಸಿದ ದೂರ 0 ಅಲ್ಲ. ಸೊ ನೆಕ್ಸ್ಟ್, ಸರಾಸರಿ ವೆಲಾಸಿಟಿಯು. ಎಸ್, ವೆಲಾಸಿಟಿ ಅಂದರೆ ವೇಗ. ಹಾಗಾದರೆ ವೇಗವನ್ನು ನಾವು ಹೇಗೆ ಅಳತೆ ಮಾಡ್ತೀವಿ, ಸ್ಥಾನ ಪಲ್ಲಟ, ನೆಕ್ಸ್ಟ್ ಟೈಮ್. ಒಂದು ಏಕಮಾನ ಕಾಲದಲ್ಲಿ ಒಂದು ವಸ್ತುವಿನ ನಡುವೆ ಉಂಟಾಗಿರ್ತಕ್ಕಂಥ ಸ್ಥಾನ ಪಲ್ಲಟಕ್ಕೆ ನಾವೇನಂತ ಕರಿತೀವಿ, ವೇಗ ಅಂತ ಕರಿತೀವಿ. ಹಾಗಾದರೆ ಸ್ಥಾನ ಪಲ್ಲಟ 0 ಇತ್ತು ಅಂದರೆ ವೇಗ ಎಷ್ಟಾದರೂ ಆಗಿರಲಿ ಅದು ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾಗಿ ಸರಾಸರಿ ವೆಲಾಸಿಟಿ ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಸರಾಸರಿ ಜವ, ನೋ, ಇಲ್ಲಿ ಚಲಿಸಿದ ದೂರ ಇದೆಯಲ್ವಾ, ವಸ್ತು ಇಲ್ಲಿಂದ ಇಲ್ಲಿವರೆಗೂ ಕೆಲವು ಅಂದರೆ ಸ್ವಲ್ಪ ದೂರ ಏನಾಗಿದೆ, ಚಲಿಸಿದೆ. ಹಾಗಾಗಿ ಇಲ್ಲಿ ಮೆಜರ್ಮೆಂಟ್ ಬರುತ್ತೆ, ಇಲ್ಲಿ ಇಷ್ಟು ದೂರ ಚಲಿಸಿದೆ ಅಂತಕ್ಕಂಥ ಲೆಕ್ಕ ಬರುತ್ತೆ. ಆ ಟೈಮಿಂದ ಬಾಕ್ಸಿದ್ರೆ ಅದೆಷ್ಟು ದೂರ ಚಲಿಸ್ತು ಅಂತಕ್ಕಂಥ ಜವ ಏನಾಗ್ಬಿಡತ್ತೆ, ಗೊತ್ತಾಗ್ಬಿಡತ್ತೆ. ಹಾಗಾದರೆ ಜವ ಅಂತೂ 0 ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಸ್ಥಾನ ಪಲ್ಲಟ ಅಲ್ಲಿಂದ ಹೋಗಿ ಅಲ್ಲೇ ಇರೋದ್ರಿಂದ ಸ್ಥಾನ ಪಲ್ಲಟದ 0 ಆಗಿರುತ್ತೆ. ಸ್ಥಾನ ಪಲ್ಲಟವನ್ನು ಸೂಚಿಸ್ತಕ್ಕಂಥದ್ದು ವೇಗ ಆಗಿದೆ, ಹಾಗಾಗಿ ವೇಗವೂ ಕೂಡ 0 ಆಗಿರುತ್ತೆ. ಹಾಗಾಗಿ 1 ಆ್ಯಂಡ್
ತ್ರೀ ಈಸ್ ರೈಟ್ ಆನ್ಸರ್, ಒನ್ ಆ್ಯಂಡ್ ತ್ರೀಯನ್ನು ಹೊಂದಿರತಕ್ಕಂಥದ್ದು ಬಿ ಈಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ನಾಟ್ ಅ ವೆರಿ ವೆರಿ ಇಂಪಾರ್ಟೆಂಟ್, ಸೊ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಪ್ರಶ್ನೆ ನಿಮಗೆ ಪಾರ್ಟ್ ಟೂ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಪಾರ್ಟ್ ಟೂವಲ್ಲಿ ಮತ್ತೆ 15, 20, 30 ಪ್ರಶ್ನೆಗಳು ಬರುತ್ತೆ ನಿಮಗೆ ಸೆಕೆಂಡ್ ಪೇಪರಲ್ಲಿ. ಮತ್ತೆ 10 ಪ್ರಶ್ನೆಗಳನ್ನು ನಮ್ಮ ಕೆ ಎಸ್ 2015 ಪಾರ್ಟ್ ಟೂವಲ್ಲಿ ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಸಾಧನಾ ಶಂಕರ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ನಮ್ಮ ಜೊತೆಗೆ ಚರ್ಚೆ ಮಾಡಿ. ಸೊ ನಿಮಗೇನು ಡೌಟ್ಸ್ ಇದೆ ನಮ್ಮ ಜೊತೆಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಆ್ಯಕ್ಚುಲಿ ಯಾವುದರಲ್ಲಿ ದಟ್ ಈಸ್ ಲಿವರ್ ಟಾಪಿಕ್ ಮಾಡಬೇಕಾದ್ರೆ ದಟ್ ಈಸ್ ಹ್ಯಾಂಡ್ ಸ್ಕ್ರಬ್ ಬಗ್ಗೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ಸ್ಲೈಡಲ್ಲಿ ಆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ, ನಿಮಗೇನು ಕನ್ಫ್ಯೂಸ್ ಆದ್ರೂ ಕೂಡ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಾಗ ಅಲ್ಲಿ ಏನಾದರೂ ವೈಲೆನ್ಸ್ ಆಗಿದರೆ ನೆಕ್ಸ್ಟ್ ಸ್ಲೈಡಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಚರ್ಚೆಯನ್ನು ಮಾಡಿ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಾವು ನೀವು ಎಲ್ಲರೂ ಒಂದೇ ಕುಟುಂಬದ ಭಾರತ ಅಂತಕ್ಕಂಥ ತಾಯಿಯ ಮಕ್ಕಳು. ಹಾಗಾಗಿ ಬ್ಯೂಟಿಫುಲ್ ಭಾರತಕ್ಕಾಗಿ ನೀವು ಪರಿಶ್ರಮ ಹಾಕಿ, ನಾವು ಪರಿಶ್ರಮ ಹಾಕೋಣ, ಎಲ್ಲರೂ ಗೆಲ್ಲೋಣ ಅಂತ ಹೇಳ್ತಾ, ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಶಂಕರ್ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿ.